ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಸೊ ಇವತ್ತು ತುಲಾ ಲಗ್ನ ರೈಟಾ ಅದನ್ನು ಕಂಟಿನ್ಯೂ ಮಾಡ್ತೇನೆ ತುಲಾ ವೃಷ್ಟಿಕ ಮಕರ ಕುಂಭ ಮೀನ ಏನಾಗುತ್ತೆ ಏನಾಗಲ್ಲ ವಿಶೇಷತೆ ಏನಿರ್ತದೆ ಅದರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಇತಿ ನಿಮ್ಮ ಪ್ರೀತಿಯ ವಿಚಾರ ಓಕೆ ರೈಟ್ ಗೊತ್ತಾಯ್ತು ಓಕೆ ಸೊ ಏನು ಮಾಡೋಣ ಇವತ್ತು ತುಲಾ ಲಗ್ನ ತುಲಾ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ನಿನ್ನೆ ಹೇಳಿದ್ದೇನೆ ಸೊ ತುಲಾ ಲಗ್ನ ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಅಂದರೆ ಮೂವತ್ತರಿಂದ ಮೂವತ್ತೊಂಬತ್ತರ ಆ ಒಂದು ಏಜ್ ಸಿರೀಸಲ್ಲಿ ಏನಾಗುತ್ತೆ ಇವರ ಒಂದು ಭಾಗ್ಯೋದಯ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಆ ಮೂಮೆಂಟಲ್ಲಿ ಎಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಾರೆ ಬಟ್ ಗ್ರಹಗತಿಗಳು ಕೂಡ ಹಾಗೆ ಇರಬೇಕು ಸುಮ್ಮನೆ ಅಂತೂ ಆಗಲ್ಲ ಒಂದು ವಿಚಾರ ರೈಟಾ ಸೊ ಮೇ ಬಿ ಅಲ್ಲಿ ಅಲ್ಲಿಂದ ಅವರ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಸಾಧಾರಣ ಒಂದು ಇಪ್ಪ ಮೂವತ್ತೆರಡು ಮೂವತ್ತ್ಮೂರು ಬಂದಾಗ ಲೈಫಲ್ಲಿ ಬಹಳಷ್ಟು ಅಷ್ಟು ದೊಡ್ಡ ಮಟ್ಟಿಗೆ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ರೈಟ್ ಗೊತ್ತಾಯ್ತು ಅದೇ ರೀತಿ ಇವರ ಈಗ ಇವರ ಮದುವೆ ಜೀವನದ ಬಗ್ಗೆ ಮಾತಾಡಬೇಕು ನಾನು ನಿನ್ನೇನು ಹೇಳಿದ್ದೇನೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇವರ ಯಾರು ಪಾರ್ಟ್ನರ್ ಇರ್ತಾರೆ ಅವ್ರದ್ದು ಹೈ ಥಿಂಕಿಂಗ್ ಆಗಿರ್ಬೇಕಲ್ವಾ ಸೊ ಆ ರೀತಿಯಾಗಿದ್ದಾಗ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಥಿಂಕಿಂಗ್ ಹೈ ಆಗಿರಬೇಕು ಸಿಂಪಲ್ ಲಿವಿಂಗ್ ಇರಬೇಕು ಆಗ ಇವರ ಮದುವೆ ಜೀವನ ನೋಡಿ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತದೆ ಏನೂ ಸಮಸ್ಯೆ ಆಗೋಲ್ಲ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ನಿಮಗಿಂತಲೂ ತುಂಬಾ ರಿಚ್ ಆಗಿದ್ದಾರೆ ಅವ್ರು ತುಂಬಾ ಏನೋ ಅಲ್ವಾ ಅದೆಲ್ಲ ತೋರಿಸ್ಕೊಳ್ತಾರೆ ಹಾಗೆ ಹೀಗೆ ಅಂದಾಗ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಸೊ ಇದರ ಮಟ್ಟಿಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ಯಾಕಂದರೆ ನಿಮ್ಮ ಮ್ಯಾರಿಡ್ ಲೈಫ್ ಬ್ಯಾಲೆನ್ಸ್ ಆಗಬೇಕಾದ್ರೆ ಆ ಒಂದು ವಿಚಾರ ಅಂದರೆ ಮ್ಯಾರಿಡ್ ಲೈಫ್ ಬ್ಯಾಲೆನ್ಸ್ ಆಗಬೇಕಾದ್ರೆ ನೀವು ಹೇಗಿರ್ತೀರ ಸೊ ನಿಮ್ಮ ಪಾರ್ಟ್ನರ್ ಸಿಂಪಲ್ ಆಗಿದ್ದಾಗ ನಿಮ್ಮ ಲೈಫ್ ಏನುಂಟು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಹೋಗ್ಯ ಅವ್ರಿಗೆ ಯಾವತ್ತು ಸಿಂಪಲ್ ಆಗಿರ್ಲಿಕ್ಕೆ ಹೇಳಬೇಕಲ್ವಾ ಸೊ ಹೇಳಬೇಕು ಅಥವಾ ಅಂಥವ್ರನ್ನೇ ಮದುವೆ ಆಗಬೇಕು ಹಾಗೇನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಏನು ಅದು ಬಹಳ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇದೊಂದು ವಿಚಾರ ಅಂತ ಹೇಳ್ತೇನೆ ಆನಂತರ ವಿಶೇಷವಾಗಿ ನಿಮಗೆ ಈ ಈ ಜಾತಕಕ್ಕೆ ಅಲ್ವ ಈಗ ತುಲಾ ಲಗ್ನಕ್ಕೆ ಆ್ಯಕ್ಚುಲಿ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಪ್ರಾಬ್ಲಮ್ ಇರೋದೇ ಆ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ತಾಯಿ ಆರೋಗ್ಯದ ವಿಚಾರ ಅಲ್ವಾ ಸೊ ಇದೆಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ತಂದೆ ತಂದೆ ಕುಟುಂಬ ಕೆಲವೊಂದು ಬಾರಿ ಪ್ರಾಬ್ಲಮ್ಗಳಾಗ ಅಂತ ಒಂದು ಇಂಡಿಕೇಷನ್ ಇರ್ತದೆ ಸೊ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಆನಂತರ ಎಲ್ಲವೂ ಕೂಡ ಪ್ಲಾನೆಟರಿ ಪೊಸಿಷನ್ ಮೇಲೆ ಎಲ್ಲವೂ ಕೂಡ ಪ್ಲಾನೆಟರಿ ಪೊಸಿಷನ್ ಆ ಪ್ಲಾನೆಟರಿ ಪೊಸಿಷನ್ ಹೇಗಿರ್ತದೆ ಅಲ್ವಾ ನಿಮ್ಮ 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 ಜಾತಕದ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ರಾಹು ಬಂದುಬಿಟ್ಟ ಕೇತು ಬಂದುಬಿಟ್ಟ ಸೊ ಲೈಫ್ ಸ್ವಲ್ಪ ಸ್ಟ್ರಗಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಎಲ್ಲವನ್ನು ಕೂಡ ನೀವೇ ನಿಭಾಯಿಸಿಕೊಂಡು ಹೋಗಬೇಕು ಲೈಫ್ ತುಂಬ ಸ್ಟ್ರಗಲ್ ಆಗುತ್ತೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಣಕಾಸಿನ ಇಂಥದ್ದೆಲ್ಲ ಇದ್ದೇ ಇರುತ್ತೆ ಆಗ ನಾವು ನೋಡ್ಕೊಳ್ಬೇಕಾಗುತ್ತೆ ಶನಿ ಮಹಾರಾಜ ಎಲ್ಲಿದ್ದಾನೆ ರಾಹು ಮಹಾರಾಜ ಎಲ್ಲಿದ್ದಾನೆ ಕೇತು ಮಹಾರಾಜ ಎಲ್ಲಿದೆ ಅಥವಾ ಬ್ಯಾಡ್ ಕಾಂಬಿನೇಷನ್ ಏನು ಬರ್ತಾ ಉಂಟು ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಬಟ್ ನಮ್ಮ ತುಲಾ ಲಗ್ನದವರು ಒಂಥರ ಒಂದು ಒಂದು ಏನು ಹೇಳ್ತಾರೆ ಒಂದು ಸ್ಟೆಬಿಲಿಟಿಗೆ ಬರಬೇಕಾದ್ರೆ ಲೈಫಲ್ಲಿ ಎಂಜಾಯ್ ಮಾಡಬೇಕಾದ್ರೆ ಸೇವೆ ಅಂತೂ ಮಾಡಲೇಬೇಕಾಗುತ್ತೆ ಯಾಕಂದರೆ ಇವರ ಹನ್ನೆರಡನೇ ಮನೆಯಲ್ಲಿ ಬಂದಿರುತ್ತದೆ ಬಂದಿರುತ್ತೆ ರಾಶಿ ರಿಲೇಟೆಡ್ ಟು ಸೇವೆ ಸೇವೆಗೆ ಸಂಬಂಧಪಟ್ಟಂತೆ ಸೇವೆ ಮಾಡಬೇಕಾಗುತ್ತೆ ಯಾರಾದರೂ ಅನಾರೋಗ್ಯವಂತ ವ್ಯಕ್ತಿಗಳಿರ್ತಾರೆ ಅಥವಾ ಹಾಸ್ಪಿಟಲಲ್ಲಿ ಇರ್ತಾರೆ ಅವ್ರಿಗೆ ಸೇವೆ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಏನಾದರೂ ಔಷಧಿ ತೆಗೆದುಕೊಡಿಸಿ ಏನಾಗುತ್ತೆ ನಿಮ್ಮ ಲೈಫು ಟೋಟಲಿ ಬ್ಯಾಲೆನ್ಸ್ ಟೇಜ್ಗೆ ಶುರು ಆಗುತ್ತೆ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗುತ್ತೆ ರೈಟ್ ಆನಂತರ ನೀವೇನಾದರೂ ಹೀಲಿಂಗ್ ಪ್ರೊಫೆಷನ್ ಕಲಿತಾಗ ಅದು ಕೂಡ ನೋಡಿ ಹೀಲಿಂಗ್ ಪ್ರೊಫೆಷನ್ ಕಲಿತೆ ಮಲ್ಟಿಪಲ್ ಆಗಿ ನೀವು ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಒಟ್ಟಾರೆ ತುಲಾ ಲಗ್ನದವರು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಯಾವಾಗ ನೀವು ಮನೆ ಕಟ್ತೀರಾ ಜಾಗ ಖರೀದಿ ಮಾಡ್ತೀರಾ ಅದು ವಾಹನ ತಗೊಳ್ಳಿ ಆ ಮೂಮೆಂಟಲ್ಲಿ ಏನಾಗಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಕಾರ್ಯಕ್ಷೇತ್ರ ಎಲ್ಲ ರೀತಿಯಲ್ಲೂ ಕೂಡ ಒಂಥರ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅದೇನು ಒಂಥರ ಆ ಸ್ಟೇಟಸ್ ಬೇಕು ಅಥವಾ ನಿಮಗೆ ಪ್ರಮೋಷನ್ ಬೇಕು ಅಥವಾ ನಿಮಗೆ ಟ್ರಾನ್ಸ್ಫರ್ ಬೇಕು ಅದು ಖಂಡಿತ ಆಗುತ್ತೆ ಯಾವಾಗ ನೀವು ಮನೆ ಮಾಡ್ತೀರಾ ಆ ಮೂಮೆಂಟಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಕಾರ್ಯಕ್ಷೇತ್ರ ಇಂಟರ್ಕನೆಕ್ಟೆಡ್ ಆಗಿರ್ತದೆ ಅದಕ್ಕೋಸ್ಕರ ನಿಮ್ಮ ಮನೆಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ನಿಮ್ಮ ಮನೆಯನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ನೀವು ತಗೊಂಡ ಜಾಗ ಇರ್ಬೋದು ವಾಹನ ಇರ್ಬೋದು ಅದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟನ್ನು ನೀವು ಎಲ್ಲಿ ನೋಡ್ತೀರಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನೋಡ್ತೀರಾ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ತೋ ಅದನ್ನು ಟ್ರೈ ಮಾಡಿ ನೋಡಿ ನೋಡಿ ಯಾರಿಗೆಲ್ಲ ತುಲಾಲಗ್ನದವ್ರಿಗೆ ಕಾರ್ಯಕ್ಷೇತ್ರ ಈಗ ಕೂಡ ಅವ್ರಿಗೆ ಒಂಥರ ವೇರಿಯೇಷನ್ ಉಂಟು ಅದರಲ್ಲಿ ಅಲ್ವಾ ಸೊ ತುಂಬಾ ಫ್ಲಕ್ಚುಯೇಷನ್ ಉಂಟು ಕಾರ್ಯಕ್ಷೇತ್ರ ಸ್ಟೆಬಿಲಿಟಿನೇ ಇಲ್ಲ ಅಥವಾ ಕಾರ್ಯಕ್ಷೇತ್ರ ಸರಿನೇ ಇಲ್ಲ ನಮಗೆ ಬೇಕಾ ಸಿಗಲಿಲ್ಲ ಸೊ ಅವರು ಏನು ಮಾಡಬೇಕು ಅಥವಾ ಒಂದು ಗಾಡಿ ಖರೀದಿ ಮಾಡಿ ನೋಡಬೇಕು ಅಥವಾ ಅವರೊಂದು ಮನೆ ಖರೀದಿ ಮಾಡಿ ನೋಡಬೇಕು ಒಂದು ಜಾಗ ಖರೀದಿ ಮಾಡಿ ನೋಡಬೇಕು ತಾಯಿಯನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ನೋಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ಒಂದು ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುವಂಥದ್ದು ನೀವು ಒಂದು ಕಡೆ ಒಂದು ಒಂದು ಕಡೆ ಸ್ಟೆಬಿಲಿಟಿಯನ್ನು ಪಡೆದಾಗ ಅದರ ರಿಸಲ್ಟ್ ಮತ್ತೊಂದು ಕಡೆ ಕೂಡ ಬಂದೇ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಆದರೆ ಡೆಫಿನೆಟ್ ಆಗಿ ನೀವು ಏನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ಮಾಡಿ ಜಾಗ ಮಾಡಿ ವಾಹನ ಖರೀದಿ ಮಾಡಿ ತಾಯಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಜನರ ಸೇವೆ ಮಾಡಲಿಕ್ಕೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆದಾಗುತ್ತೆ ನೋ ಡೌಟ್ ಅಂತ ಹೇಳ್ತೇನೆ ನಮ್ಮ ತುಲಾ ಲಗ್ನದವರಿಗೆ ಅರ್ಥ ಆಯ್ತಾ ನೋಡಿ ಇದು ಇದೆಲ್ಲ ಕೀ ಪಾಯಿಂಟ್ಸ್ ಅಂತ ಹೇಳ್ತೇನೆ ಅಲ್ಲೋ ಮಾಸ್ಟರ್ ಕೀ ಇದೆಲ್ಲ ನೋಡಲಿಕ್ಕೆ ಹೋದರೆ ಕೀ ಪಾಯಿಂಟ್ಸ್ ಇದೆಲ್ಲ ಈ ಕೀ ಪಾಯಿಂಟ್ಸ್ ಅನ್ನು ನೀವು ಸರಿಯಾದ ರೀತಿಲಿ ಅರ್ಥ ಮಾಡಿಕೊಂಡಾಗ ನಿಮಗಂತೂ ಗೊತ್ತಾಗುತ್ತೆ ನೀವು ಯಾವ ರೀತಿ ಇರಬೇಕು ರೈಟ್ ನೀವು ಯಾವ ರೀತಿ ಇರಬೇಕು ಹೇಗೆ ಹೋಗಬೇಕು ಎಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ Alles in dem Game. ನೀವು ತುಲಾಲಗ್ನದವರೆಂದು ಇಟ್ಕೊಳ್ಳೋಣ ನಿಮಗೆ ಸ್ವಲ್ಪ ಭಕ್ತಿ ಜಾಸ್ತಿ ದೇವ್ರ ಕಡೆ ಹೋಗೋದು ಜಾಸ್ತಿ ನಿಮ್ಮಲ್ಲಿ ಆಧ್ಯಾತ್ಮ ಜಾಸ್ತಿ ಆಧ್ಯಾತ್ಮ ಪುಸ್ತಕಗಳನ್ನು ಓದೋದು ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತೀರಾ ಪೂಜೆ ಮಾಡ್ತೀರಾ ಮಂತ್ರ ಪಠನೆ ಮಾಡ್ತೀರಾ ಒಂಥರ ಆಧ್ಯಾತ್ಮದಲ್ಲಿ ಇರ್ತೀರಾ ಒಂಥರ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹೆಚ್ಚಾಗಿ ಅಥವಾ ಹೀಲಿಂಗ್ ಪ್ರೊಫೆಷನ್ ಇರ್ತದೆ ನಾನು ಗ್ಯಾರಂಟಿ ಕೊಡಬಲ್ಲೆ ಇಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಉಂಟು ಅಂತಾದರೆ ನಿಮ್ಮ ಒಡ ಹುಟ್ಟಿದವರು ಒಂಥರ ಹೈ ಲೆವೆಲ್ಗೆ ಹೋಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೈ ಲೆವೆಲಲ್ಲಿರ್ತಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿರ್ತಾರೆ ಅಥವಾ ವಿದೇಶ ಪ್ರಯಾಣ ಮಾಡ್ಬೋದು ನಿಮ್ಮಿಂದ ದೂರ ಇರೋ ಬಟ್ ಪ್ರಾಸ್ಪರಿಟಿ ಇರುತ್ತೆ ಅವ್ರಿಗೆ ಇದು ಪಕ್ಕ ಅಂತ ಹೇಳ್ತೇನೆ ಬೇಕಾದ್ರೆ ತುಲಾ ಲಗ್ನದವ್ರು ಟ್ರೈ ಮಾಡಿ ನೋಡಿ ಹಾಗಾದ್ರೆ ಎಲ್ಲೊಂದು ಕಡೆ ನಿಮ್ಮ ನಿಮ್ಮ ಒಡ ಹುಟ್ಟಿದವರಿಗೆ ತೊಂದರೆ ಬರ್ತಾ ಉಂಟು ಸಮಸ್ಯೆ ಕ್ರಿಯೇಟ್ ಆಗ್ತಾ ನೀವು ಆಧ್ಯಾತ್ಮಲ್ಲಿ ಹೋದಾಗ ಅವರಂತೂ ಚೆನ್ನಾಗಿರ್ತಾರೆ ಡೆಫಿನೆಟ್ ಆಗಿ ಈಗ ಚೆನ್ನಾಗಿ ನೀವು ಚೆನ್ನಾಗಿರೋದಿಲ್ಲ ಅಂತಲ್ಲ ನೀವು ಚೆನ್ನಾಗಿರ್ತೀರ ಬಟ್ ಅವ್ರಿಗಂತೂ ಅದು ಭಾಗ್ಯೋದಯ ಅವ್ರಿಗೆ ಅವರಂತೂ ಪ್ರಾಸ್ಪರಿಟಿಯನ್ನು ಪಡ್ಕೊಂಡು ಬಿಡ್ತಾರೆ ಬೇಕಾದ್ರೆ ಲಗ್ನದವರು ಒಡ ಹುಟ್ಟಿದವರು ಹೇಗಿರ್ತಾರೆ ನೋಡಿ ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡಿರ್ತಾರೆ ದೂರ ಇರ್ತಾರೆ ಇರ್ತಾರೆ ಎಲ್ಲ ರೀತಿಯಲ್ಲಿ ಇರ್ತಾರೆ ಚೆನ್ನಾಗಿ ಇರ್ತಾರೆ ಅವರೊಂದು ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ರೀತಿ ನೀವೇನಾದರೂ ಅದನ್ನು ಮಾಡಿದಾಗ ನಿಮ್ಮ ಒಡ ಹುಟ್ಟಿದವರಿಗೆ ಅದರ ಒಂದು ರಿಸಲ್ಟ್ ಬರಲಿಕ್ಕೆ ಶುರು ಆಗುತ್ತೆ ನಿಮ್ಮ ಒಡ ಹುಟ್ಟಿದವರು ಅದರ ಮುಖಾಂತರ ಚೆನ್ನಾಗಿರ್ತಾರೆ ನೀವು ಇಷ್ಟಂತೂ ನೋಡ್ಕೊಳ್ಬೋದು ಇವತ್ತು ನಿಮಗೆ ಇರಿಟೇಷನ್ ಉಂಟು ನಿಮಗೆ ದೇವರಂದ್ರೇನು ಆಗಲ್ಲ ನಿಮಗೆ ಆಧ್ಯಾತ್ಮದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನೀವೇನೋ ಒಂಥರ ಕಿರಿಕಾಗಿ ಕೂತಿಕೊಂಡು ಆಗ ಎಣಿಸ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವರ ಸಮೇತ ಅಲ್ಲಿ ಪ್ರಾಬ್ಲಮ್ ಅನ್ನ ಅನುಭವಿಸ್ತಿದ್ದಾರೆ ಅವ್ರಿಗೂ ಸಮಸ್ಯೆ ಉಂಟು ಅಂತಲೇ ಅದೊಂದು ಇಂಡಿಕೇಶನ್ ರೈತ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ ಅರಲ್ಲಿ ಇದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ಹೆಸರು

ಒನ್ ತರ್ಟಿ ಪಿ ಎಂ ಒನ್ ತರ್ಟಿ ಪಿ ಎಮಾ ಹೌದು ಓಕೆ ಹುಟ್ಟಿದಲ್ಲಿ ಸರ್ ಮಂಗಳೂರು ನಿಮ್ಮ ಹೆಸರು ಜೋಸಫ್ ಅಂತ ಹೇಳಿ ಓಕೆ ತಿಳ್ಕೊಬೇಕು ಸರ್ ಹೇಳಿಬಿಡಿ ಮನೆ ಮಾಡುವ ಯೋಗ ಉಂಟಾ ಅಂತ ಹೇಳಿ ಇಂಡಿಪೆಂಡೆಂಟ್ ಓಕೆ ಇಂಡಿಪೆಂಡ್ ನೋಡಿ ಮನೆ ಮಾಡುವ ಯೋಗ ಈ ಜಾತಕದಲ್ಲಿ ಅಂತೂ ಉಂಟು ಇಲ್ಲ ಅಂತ ನಾನಂತೂ ಹೇಳುವುದಿಲ್ಲ ಯಾಕಂದರೆ ಬುಧ ದರ್ಶನ ಹಿಡಿತೊಂಡು ಮನೆ ಮಾಡುವ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಹೋಗ್ಬೋದು ಮತ್ತು ಈ ಜಾತಕ ಸರ್ ಒಂದು ಮಾತು ಹೇಳ್ತೀನಿ ನಿಮಗೆ ನಿಮಗೆ ಈ ಜಾತಕ ಸರಿ ಅಂತ ಆದರೆ ಫೋರ್ಟಿ ತ್ರೀಯ ನಂತರ ನಲ್ವತ್ತ ಎರಡನೇ ವಯಸ್ಸಿನ ನಂತರ ನಲವತ್ತೆರಡನೇ ವಯಸ್ಸಿಂದ ಐವತ್ತನೇ ವಯಸ್ಸಿನ ಐವತ್ತನೇ ವಯಸ್ಸಿನ ಒಳಗೆ ಮನೆ ಮಾಡಬೇಕಂತ ಇಂಡಿಕೇಶನ್ ಇತ್ತು ಸರ್ ಏನು ಮಾಡಿದ್ದೀರ ಆಗ ಇಂಡಿಪೆಂಡೆಂಟ್ ಮಾಡಲಿಲ್ಲ ಸರ್ ಫ್ಲಾಟ್ ಮಾತ್ರ ಮಾಡಿದ್ದು ಫ್ಲಾಟ್ ಖರೀದಿ ಮಾಡಿದ್ದೀರಿ ಹಾಗೆ ಹೌದು ಅಂದರೆ ನೀವು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂತ ಹೇಳ್ತೀರಿ ಹಾಗೆ ಹೌದು ಹೌದು ಆ ಮೂಮೆಂಟ್ ಅಲ್ಲಿ ಮನೆ ಮಾಡಿದಿರಲ್ವ ನೀವು ಆತೋ ಈಗ ಕೂಡ ಮನೆ ಮಾಡುವಂಥ ಯೋಗ ಉಂಟು ಕನ್ಸ್ಟ್ರಕ್ಷನ್ ಬೇಕಾದರೆ ಮಾಡ್ಕೊಳ್ಳೋದು ಪರವಾಗಿಲ್ಲ ಬಟ್ ಏನಾಗುತ್ತೆ ನಿಮ್ಮ ಲೆಕ್ಕಾಚಾರಗಳು ಸರಿ ಇಲ್ಲ ಅಂತ ಉಂಟು ಸರ್ ಯಾಕಂದರೆ ಬುಧ ಎಲ್ಲ ಒಂದು ಕಡೆ ಅಫ್ಲಿಕ್ಷನ್ಗಳಾಗಿದ್ದಾನೆ ತೊಂದರೆ ಕೊಡ್ತಾನೆ ಲೆಕ್ಕಾಚಾರಗಳನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಡ ಹುಟ್ಟಿದವರ ಜೊತೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಸರ್ ಆಗ ಹೋಗಿ ನಿಮಗೆ ಆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ ರೈಟ್ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ನೀವೇನು ಫ್ಲಾಟ್ ಖರೀದಿ ಮಾಡಿದರೆ ಅದು ಕೂಡ ಒಳ್ಳೆಯ ಲಕ್ಷಣವೇ ಆಯಿತಾ ಕನ್ಸ್ಟ್ರಕ್ಷನ್ ಮಾಡುವಾಗ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ನಿಮಗೆ ತುಂಬ ಸುಲಭ ಖಂಡಿತ ಯಾಕಂದರೆ ನಾಲ್ಕನೇ ಮೇಲೆ ವಕ್ರಿಯಾಗಿದ್ದಾನೆ ಅಲ್ವಾ ಸೊ ಅದು ಸರ ಕನ್ಸ್ಟ್ರಕ್ಷನ್ ಮಾಡುದಕ್ಕಿಂತಲೂ ಹೆಚ್ಚಾಗಿ ನೀವು ರೆಡಿಮೇಡ್ ಮನೆಯನ್ನು ತೆಗೆದುಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಸರ್ ಖಂಡಿತ ಗೆಲ್ತೀರಾ ಒಳ್ಳೇದಾಗಲಿ ಸರ್ ರೈಟ್ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದು ಮೇಡಮ್ ಸೊ ತುಲಾ ಲಗ್ನದವ್ರಿಗೆ ನಾನು ಹೇಳಿದೆ ಅಲ್ವ ಯಾವಾಗ ನೀವು ಆಧ್ಯಾತ್ಮ ಸೊ ನಿಮ್ಮ ಒಡ ಹುಟ್ಟಿದ್ರು ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ಓಕೆನಾ ಆನಂತರ ನಿಮಗೇನು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ ಇದೆ ಅದೇನೂ ಇದೆ ಅದೆಲ್ಲ ಸಮಸ್ಯೆಗಳು ಕೂಡ ಏನಾಗುತ್ತೆ ನಿವಾರಣೆ ಆಗಲಿಕ್ಕೆ ಶುರುವಾಗ್ತವೆ ಬಹಳ ಚೆನ್ನಾಗಿ ವರ್ಕ್ ಆಗ್ತೀರಾ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ಪಕ್ಕಾ ಬರುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿರಬೇಕಾದ್ರೆ ಏನಪ್ಪ ಮಾಡಬೇಕು ಅದನ್ನು ಹೇಳಿದ್ದೇನೆ ನಿಮಗೆ ಸೋ ಅದನ್ನು ಕೂಡ ಮಾಡಿಕೊಳ್ಳಿ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಎಣಿಸ್ಕೊಳ್ಳಿ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಯಾರು ನಮ್ಮ ತುಲಾಲಗ್ನದವ್ರಿಗೆ ವಿಷಯ ಓಕೆ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳ ಲೈಫ್ ಚೆನ್ನಾಗಿರಬೇಕು ಮಕ್ಕಳು ಚೆನ್ನಾಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಅವರು ಪ್ರಾಸ್ಪರ್ಟಿಯನ್ನು ಪಡಿಬೇಕು ಆನಂತರ ನೀವು ಹೇಳಿದಾಗಿರಬೇಕು ಅಥವಾ ಎನಿವೆ ಅವರು ಎಂಜಾಯ್ ಮಾಡಬೇಕು ಓಕೆನಾ ಸೊ ನೀವೇನು ಮಾಡಬೇಕು ಗೊತ್ತಾ ನಿಮಗಿರೋ ಒಂದೇ ಒಂದು ದಾರಿ ಹಿರಿಯ ವ್ಯಕ್ತಿಗಳು ಯಾರಿರ್ತಾರೆ ಹಿರಿಯ ವ್ಯಕ್ತಿಗಳು ಅವ್ರಿಗೇನಾದರೂ ವಿದ್ಯೆ ಕಲಿಯುವ ಹಂಬಲ ಇದ್ದರೆ ನೀವು ಫ್ರೀ ಆಫ್ ಕಾಸ್ಟ್ ಅವರಿಗೆ ವಿದ್ಯೆ ಹೇಳಿಕೊಡಿ ಅಷ್ಟೇ ಓಕೆನಾ ರೈಟಾ ಸೊ ನೋಡಿ ಆಗ ನೋಡಿ ನಿಮ್ಮ ಮಕ್ಕಳು ಹೇಗಿರ್ತಾರಂತ ಓಕೆನಾ ಬಹಳ ಸಣ್ಣ ಇದೊಂದು ರೆಮಿಡಿ ಆನಂತರ ಟೆಕ್ನಿಕ್ಸ್ ಇದು ನಿಮ್ಮ ಮಕ್ಕಳು ಚ ತುಲಾಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ತುಲಾ ಲಗ್ನದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ನಿಮ್ಮ ಮಕ್ಕಳು ಎಂಜಾಯ್ ಮಾಡಬೇಕು ಅವರ ಮದುವೆ ಜೀವನ ಚೆನ್ನಾಗಿರಬೇಕು ಹಾಗಾದ್ರೆ ನೀವೇನು ಮಾಡಬೇಕು ಏನಾದರೂ ಹಿರಿಯ ವ್ಯಕ್ತಿಗಳಿಗೆ ಅದು ನಿಮ್ಮ ಮನೆಯಲ್ಲೇ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ಯಾರಾದರೂ ಇರ್ಬೋದು ಅವ್ರಿಗೆ ಯಾವುದೋ ಒಂದು ವಿದ್ಯೆಯಲ್ಲಿ ಅವ್ರಿಗೆ ಆಸಕ್ತಿ ಉಂಟು ಅಂತ ಇಟ್ಕೊಳ್ಳೋಣ ಸೊ ಅವರಿಗೆ ಆ ವಿದ್ಯೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಇದ್ದದ್ದನ್ನು ಅವರಿಗೆ ದಾನ ಮಾಡಿ ಇದೊಂದು ವಿಚಾರ ಎರಡನೇ ವಿಚಾರ ಏನುಂಟು ಅಂದರೆ ಅವರ ಸೇವೆ ಮಾಡಿ ಅಷ್ಟೇ ಓಕೆನಾ ಅವರ ಸೇವೆ ಮಾಡಿ ಅವ್ರಿಗೆ ಹೀಲಿಂಗ್ ಮಾಡಿ ಅಲ್ವಾ ನೀವೇನಾದರೂ ರೇಖೆ ಕಲ್ತಿದ್ದೀರಾ ಅಥವಾ ಇನ್ಯಾವುದೇ ಹೀಲಿಂಗ್ ಮೆಥಡನ್ನು ಕಲ್ತಿದ್ದೀರಾ ಅದರ ಮುಖಾಂತರ ಅವ್ರಿಗೆ ಹೀಲ್ ಮಾಡಿ ಅವ್ರಿಗೆಲ್ಲೊಂದು ಕಡೆ ಸ್ಯಾಟಿಸ್ಫೈಡ್ ಆಗುವಂತೆ ಅವ್ರಿಗೆ ಒಂಥರ ಏನಾದರೂ ನಿಮ್ಮಿಂದ ಉಪಕಾರ ಮಾಡಿ ಆಗ ನೋಡಿ ಏನಾಗುತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಉಲ್ಟ ನಿಮ್ಮ ಮಕ್ಕಳ ಮದುವೆ ಜೀವನ ಕೂಡ ಚೆನ್ನಾಗಿರ್ತದೆ ನಿಮ್ಮ ಮಕ್ಕಳ ಮದುವೆ ಜೀವನ ಮತ್ತು ಮಕ್ಕಳು ಎರಡು ಕೂಡ ಚೆನ್ನಾಗಿ ಟ್ರೈ ಮಾಡಿ ನೋಡಿ ಅಂತ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮತ್ತೆ ಒಂದು ಭಾಳ ಈಸಿಯಾದಂಥ ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ನೀವು ಒಬ್ಬ ವ್ಯಕ್ತಿಗೂ ಕೂಡ ಇದನ್ನು ಮಾಡಿದಾಗ ಒಬ್ಬ ವ್ಯಕ್ತಿಗೂ ಕೂಡ ಈಗ ಎಣಿಸ್ಕೊಳ್ಳಿ ನೀವೇನೋ ಒಂಥರ ಯಾವುದು ಕ್ಲಾಸ್ ಮಾಡ್ತಾ ಇದ್ದೀರ ಅಂತ ಇಟ್ಕೊಂಡು ಓಕೆನಾ ಅಲ್ಲಿ ಹಿರಿಯ ವ್ಯಕ್ತಿಗಳು ಯಾರೋ ಬಂದರು ಅವ್ರ ಹತ್ರ ಫೀಸ್ ತೊಗೊಳ್ಬೇಡ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡಿ ಆಗ ನೋಡಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಮಕ್ಕಳ ಲೈಫಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆ ಬರಲಿಕ್ಕೆ ಶುರುವಾಗುತ್ತೆ ಯಾವ ರೀತಿಯಾದ ಒಂದು ಚೇಂಜಸ್ ಬರಲಿಕ್ಕೆ ಶುರುವಾಗುತ್ತೆ ಖಂಡಿತ ಗೊತ್ತಾಯ್ತು ನಿಮಗೆ ರೈಟಾ ಓಕೆನಾ ಸೊ ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ನಿಮ್ಮ ಒಂದು ತುಲಾ ಲಗ್ನದ ಜೀವನ ಚೆನ್ನಾಗಿರ್ತದೆ ಅಂಥದ್ದೇನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೂ ಒಂದು ಬೇಕಾದರೆ ಹೇಳಿಕೊಡ್ತೇನೆ ನಿಮಗೆ ಏನು ಈಗ ನಾನು ಹೇಳಿದೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಏಜ್ ಎ ಅಲ್ಲಿ ತುಂಬಾ ಇನ್ಸಲ್ಟ್ ಆಗುತ್ತೆ ಕಿರಿಕಿರಿ ಆಗುತ್ತೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಯಾರೋ ಕಾಲು ಕಾಲೆಳಿತಾರೆ ಎಲ್ಲ ಇರ್ತದೆ ಓಕೆನಾ ಎಲ್ಲ ಪರಿಸ್ಥಿತಿ ಇರ್ತದೆ ಸೊ ಆ ಮೂಮೆಂಟಲ್ಲಿ ನೀವೇನಾದರೂ ಒಂದು ವೇಳೆ ನಾನು ಹೇಳಬೇಕಾ ನೀವೇನಾದರೂ ರಹಸ್ಯ ವಿದ್ಯೆಗಳನ್ನು ಕಲ್ತಿದ್ರೆ ಅದನ್ನು ಪ್ರಯೋಗ ಮಾಡೋದ್ರ ಮುಖಾಂತರ ರಹಸ್ಯ ವಿದ್ಯೆಗಳ ಮುಖಾಂತರ ಬೇರೆಯವರ ಸೇವೆಯನ್ನು ಮಾಡೋದ್ರ ಮುಖಾಂತರ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ತುಂಬಾನೇ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅವರಿಗೆ ಹೋಗಿ ಸಹಾಯ ಮಾಡೋದ್ರ ಮುಖಾಂತರ ಕುಟುಂಬದಲ್ಲಿ ಕೆಳಗೆ ಬಿದ್ದವರನ್ನು ಅವ್ರಿಗೆ ಸಹಾಯ ಮಾಡೋದ್ರ ಮುಖಾಂತರ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತೀರ ಅಥವಾ ಏನು ಮಾಡೋಕ್ಕಾಗಲ್ಲ ಅಂದಾಗ ನಿಮ್ಮ ಅಕ್ಕಪಕ್ಕ ನೋಡ್ಕೊಳ್ಳಿ ಅಲ್ಲಿ ಎಲ್ಲಿ ದನ ಸಾಕ್ತಾರೆ ಅಲ್ವಾ ಅಲ್ಲಿ ದನಕ್ಕೆ ಹೋಗಿ ಗ್ರೀನರಿ ನಮ್ಮ ಯಾವುದು ಬೇಕಾದರೂ ಕೂಡ ನೀವು ಅದಕ್ಕೆ ಹುಲ್ಲು ತಿನ್ನಿಸ್ತೀರಾ ಅಥವಾ ಏನು ಬೇಕಾದರೂ ತಿನ್ನಿಸಿ ಪರವಾಗಿಲ್ಲ ಅಥವಾ ಅದನ್ನು ಕೊಡಬೇಕಾಗಿ ದನಕ್ಕೆ ಕೊಡಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ನೋಡಿ ನಿಮಗೆ ಆ ಒಂದು ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸಲ್ಲಿ ಅದೇನು ನಿಮಗೆ ಇನ್ಸಲ್ಟ್ ಆಗಬೇಕು ಕಿರಿಕ್ ಆಗಬೇಕು ಯಾರೋ ನಿಮ್ಮ ಕಾಲಿಡ್ದು ಎಳೀತಾರೆ ಯಾರೋ ನಿಮಗೆ ತುಂಬಾ ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ನೋಡ್ತಾರೆ ತುಳಿಲಿಕ್ಕೆ ನೋಡ್ತಾರೆ ಕೆಲವು ವಸ್ಟ್ ಪದಗಳನ್ನು ಉಪಯೋಗ ಮಾಡಿ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಸೊ ಆ ಮೂಮೆಂಟಲ್ಲಿ ನೀವು ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಭಾಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸೊ ನೀವೇನು ಮಾಡಬೇಕು ಯಾತೋ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಖಂಡಿತ ಇದ್ದೇ ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆದವರು ತುಂಬಾ ಕೆಳಗೆ ಬಿದ್ದವರು ಇರಿಟೇಟ್ ಅನುಭವಿಸುವವರು ಅನಾರೋಗ್ಯವನ್ನು ಇದ್ದೇ ಅವರಿಗೆ ಸಹಾಯ ಮಾಡಿ ಅವರ ಸೇವೆ ಮಾಡಿ ಅದು ಪರವಾಗಿಲ್ಲ ಇದು ಒಂದೇ ವಿಚಾರ ಎರಡನೇ ವಿಚಾರ ನಿಮಗೆ ಟೆಕ್ನಿಕ್ ಗೊತ್ತಿದೆ ಅಂದರೆ ಒಂದು ಹೀಲಿಂಗ್ ಪ್ರೊಫೆಷನ್ ಗೊತ್ತಿದೆ ಅಥವಾ ನಿಮಗೆ ರಹಸ್ಯ ವಿದ್ಯೆ ಅದರ ಮುಖಾಂತರ ಬೇರೆಯವರಿಗೆ ಸಹಾಯ ಮಾಡಿ ಅದು ಆಗುತ್ತೆ ಅಥವಾ ಇನ್ನೊಂದು ವಿಚಾರ ಏನಂದರೆ ಎಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ದನ ಉಂಟು ಅಲ್ವಾ ಅಲ್ಲಿ ಹೋಗಿ ಅದಕ್ಕೆ ಏನಾದರೂ ತಿನ್ನಿಸಿ ಹುಲ್ಲು ಅಥವಾ ಬೇರೆ ಏನು ಬೇಕಾದರೂ ತಿನ್ನಿಸಿ ನಿಮಗೆ ಬೇಕಾದದನ್ನು ದನ ತಿನ್ನುವಂಥದು ಫೇವರಬಲ್ ಅದು ಕೆಲಸ ಮಾಡುತ್ತೆ ನಿಮಗೆ ಆ ನಂತರ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಲಿಕ್ಕೆ ನೋಡಿ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಲಿಕ್ಕೆ ನೋಡಿ ಈ ಮೂಮೆಂಟಲ್ಲಿ ನೋಡಿ ನಮ್ಮ ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಆ ಒಂದು ಕುಟುಂಬ ಸ್ಥಾನ ಸ್ಥಾನ ಅಥವಾ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸಲ್ಲಿ ಅದೇನು ತೊಂದರೆ ಬರೋ ಅದು ಬರಲ್ಲ ಪಕ್ಕಾ ಬರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ರೈಟಾ ಬಹಳ ಈಸಿಯಾದ ರೆಮಿಡಿ ಅಂತ ಹೇಳ್ತೇನೆ ಸೊ ಇದನ್ನು ಮಾಡ್ಕೊಂಡಾಗ ಬಟ್ ಒನ್ ಥಿಂಗ್ ಒಂದು ಒಂದು ವಿಷಯ ಏನಂದರೆ ಇವತ್ತು ಮಾಡಿ ನಾಳೆನೇ ರಿಸಲ್ಟ್ ಬರಬೇಕಂದ್ರೆ ನನಗಂತೂ ಗೊತ್ತಿಲ್ಲ ಬಟ್ ನೀವು ಅಂದರೆ ಕಂಟಿನ್ಯೂ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತವೇ ಅದನ್ನು ಮಾಡ್ಕೊಂಡು ನೋಡಿ ತುಲಾ ಲಗ್ನವ್ರಿಗೆ ಗೆಲ್ತೀರಲ್ವಂತ ಗೊತ್ತಾಗೋದು ಓಕೆ ಕರೆ ಇಲ್ಲದೆ ಜಸ್ಟ್ ಮಾತಾಡ್ಬೋದು ಹಲೋ 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 Halo, oke, okay, karet-karet lagi deh. ಓಕೆ ಏನಿವೆ ಗೊತ್ತಾಯ್ತೀಗ ಅಲ್ವಾ ತುಲಾ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ನಾನು ಹೇಳಿದಂಥ ಈ ಸಣ್ಣ ಸಣ್ಣ ಟೆಕ್ನಿಕ್ಸ್ಗಳನ್ನು ಸಣ್ಣ ಸಣ್ಣ ವಿಚಾರಗಳನ್ನು ಆಯಿತು ಫಾಲೋ ಮಾಡಿ ನೋಡಿ ನೋಡಿ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬಾಲಿಗೆ ಶುರುವಾಗುತ್ತೆ ಅಂತ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ಓಕೆನಾ ರೈಟ್ ಗೊತ್ತಾಯ್ತು ಓಕೆ ಸೊ ಈಗ ತುಲಾ ಲಗ್ನ ಇಷ್ಟು ಸಾಕು ಅಂತ ಹೇಳ್ದೇನೆ ಟೆಕ್ನಿಕ್ ಗೊತ್ತಾಯಿತು ನಿಮಗೆ ಏನು ಮಾಡಬೇಕು ಏನು ಮಾಡ್ಬೋದು ಎಲ್ಲ ಗೊತ್ತಾಯಿತು ಅಂತ ಹೇಳೇನೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಫೇವರೇಬಲ್ ಆಗುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ನೀವು ಎಂಜಾಯ್ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ ಸೊ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದು ಮೇಡಮ್ ವೃಶ್ಚಿಕ ಲಗ್ನ ರೈಟಾ ನೋಡಿ ಇಲ್ಲೇನಾಗಿದೆ ವೃಶ್ಚಿಕ ಲಗ್ನಕ್ಕೆ ವೃಶ್ಚಿಕ ಲಗ್ನ ಓಕೆ ನೈಸರ್ಗಿಕ ಕುಂಡಲಿಯ ಅಥವಾ ಕಾಲಪುರುಷನ ಕುಂಡಲಿಯ ಎಂಟನೇ ಮನೆ ಆಯುಷ್ಯ ಸ್ಥಾನ ಅಂತ ಕರಿ ಅದು ಲಗ್ನದಲ್ಲಿ ಬಂದಿದೆ ಈಗ ಓಕೆನಾ ಆಯುಷ್ಯ ಸ್ಥಾನ ಅಲ್ವಾ ನೀವು ಮೇಷರಾಶಿಯಿಂದ ಹಾಕಿದಾಗ ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ವೃಶ್ಚಿಕ ಬಂದು ಎಂಟನೇ ಎಂಟನೇ ಆಯುಷ್ಯ ಸ್ಥಾನ ಅಂತ ಕರಿತೇವೆ ಸ್ವಲ್ಪ ಡೇಂಜರ್ ಅದು ಅಷ್ಟು ಸುಲಭ ಅಂತೂ ಖಂಡಿತ ಯಾಕಂದರೆ ಅಚಾನಕಾದಂತಹ ರಿಸಲ್ಟ್ಸ್ ಏನುಂಟು ಅದೆಲ್ಲ ಎಂಟನೇ ಮನೆಯಿಂದ ಬರುವಂಥ ಅಚಾನಕ್ ಆದ ರಿಸಲ್ಟ್ ಅಕಾಲ್ ಸೈನ್ಸ್ ಡೆಪ್ತ್ ಲೆವೆಲಲ್ಲಿ ಹೋಗುವಂಥದ್ದು ಡೀಪ್ ಲೆವೆಲಲ್ಲಿ ಹೋಗುವಂಥ ಯಾವುದೋ ಒಂದು ಸಬ್ಜೆಕ್ಟ್ನ ಡೀಪಲ್ಲಿ ಹೋಗುವಂಥದ್ದು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ದೊಡ್ಡ ದೊಡ್ಡ ಗಾಡಿಯನ್ನು ಉಪಯೋಗ ಮಾಡುವಂಥದ್ದು ಆನಂತರ ನಿಮಗೆ ಇನ್ಶೂರೆನ್ಸ್ ಹಣ ಬರುವಂಥದ್ದು ಇನ್ಶೂರೆನ್ಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಇದೆಲ್ಲ ಕೂಡ ಎಂಟನೇ ಮನೆಯಿಂದ ಬರುವಂಥದ್ದು ಅಲ್ಲ ಸಡನ್ ಅಪ್ಲಿಫ್ಟ್ ಆಗುವಂಥದ್ದು ಸಡನ್ನಾಗಿ ಗೈನ್ ಆಗುತ್ತೆ ಸಡನ್ನಾಗಿ ಲಾಸ್ ಕೂಡ ಆಗಬಹುದಂಥ ಒಂದು ಪಾರ್ಟಿ ನಿಮ್ಮ ಎಂಟನೇ ಮನೆ ಆನಂತರ ಆಯುಷ್ಯಕ್ಕೆ ಸಂಬಂಧಪಟ್ಟ ಆಯುಷ್ಯ ಅಂದರೆ ನಿಮ್ಮ ಒಂದು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಎಂಟನೇ ಮನೆ ಕೆಲಸಂದು ಮಾಡಿ ಮಾಡಿ ಈಗ ಆ ಮನೆ ನಿಮಗೆ ಲಗ್ ಲಗ್ನವಾಗಿ ಬಂದಿದೆ ಅಂದಾಗ ಸೊ ನೀವೇನೋ ಅಂತ ಒಂದು ಕರ್ಮ ಮಾಡಿರ್ತೀರ ನೀವೇನೋ ಒಂದು ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ ನೀವೇನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತೀರ ಅದಕ್ಕೋಸ್ಕರ ಅದು ಬಂದಿರ್ತದೆ ನಿಮಗೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟಾ ಸೊ ಅದಕ್ಕೋಸ್ಕರ ನಿಮ್ಮ ಲೈಫ್ ಹೇಗಿರುತ್ತೆ ಅಂದರೆ ಬೇರೆಯವರನ್ನು ಪರಿವರ್ತನೆಗೊಳಿಸುವಂಥ ಕೆಲಸವನ್ನೇ ನೀವು ಮಾಡಬೇಕಂತ ಉಂಟು ಬೇರೆಯವರನ್ನ ಪರಿವರ್ತನೆಗೊಳಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಹೋದಾಗ ನಿಮ್ಮ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನೀವು ಆಗ್ತವೆ ಪರವಾಗಿಲ್ಲ ಒಂದು ವೇಳೆ ಅದು ಆಗಿಲ್ಲ ಅಂದಾಗ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ನಾವು ಸ್ಟಡಿ ಮಾಡಿದ ಪ್ರಕಾರ ವಿಶೇಷ ರೀತಿಯಲ್ಲಿ ನಮ್ಮ ವೃಶ್ಚಿಕ ಲಗ್ನದವರಿಗೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ವಿಶೇಷವಾಗಿ ಒಂದು ಮದುವೆ ಜೀವನ ಆನಂತರ ಅವರ ಒಂದು ಭೂಮಿ ವಿಚಾರ ಮನೆ ವಿಚಾರ ಯಾವಾಗಲೂ ಸಮಸ್ಯೆಗೆ ಒಳಗಾಗಿರು ಅಂತ ಗೊತ್ತಾಯ್ತು ಓಕೆ ಗೊತ್ತಾಯಿತು ಓಕೆ ಇನ್ನೇನಿರ್ತದೆ ಹೇಳಿಕೊಡ್ತೀರಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಎಂತ ಮಾಡಿದೆ ಹಲೋ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟದ ಅಲ್ವಾ ಈ ಮಳೆಗಾಲದಲ್ಲಿ ಫೋನ್ ಸರಿ ಇಲ್ವಾ ಅಥವಾ ನಾವೇ ಇಲ್ವಾ ಅಂತ ಪರಿಸ್ಥಿತಿ ರೈಟ್ ಆ ಕರೆ ಬರುತ್ತೆ ರಿಸೀವ್ ಆಗಲ್ಲ ಅಂತ ಪರಿಸ್ಥಿತಿ ಏನು ಮಾಡೋಣ ಮಾಡೋ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟ ಅಲ್ವಾ ಎಂಟನೇ ಮನೆ ರೈಟ್ ಎಂಟನೇ ಮನೆ ಲಗ್ನದಲ್ಲಿ ಬಂದಾಗ ಅದು ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತೀವಿ ತುಂಬ ಸುಲಭ ಅಂತೂ ಖಂಡಿತ ಯಾಕಂದ್ರೆ ಆಯುಷ್ಯ ಸ್ಥಾನದಲ್ಲಿ ಬಂದೆ ಅಂದರೆ ಬೇರೆಯವರನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಲೈಫಲ್ಲಿ ನೀವು ಮಾಡಬೇಕಾಗುತ್ತೆ ನೋಡಿ ವೃಷ್ಟಿಗೆಲ್ಲ ನಾನೊಂದು ಮಾತು ಹೇಳ್ತೇನೆ ಏನು ಗೊತ್ತಾ ಎಂಟನೇ ಮನೆ ಉಂಟಲ್ವಾ ಈಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ತಾನ ಅಂತ ಕರಿತೇವೆ ನಾವು ವಿಷಯ ಬೇರೆ ಓಕೆ ಅದರಲ್ಲೂ ಎಂಟನೇ ಮನೆ ವೆರಿ ಡೇಂಜರ್ ಅಂತ ಹೇಳಿ ಎಂಟನೇ ಮನೆ ಯಾಕಂದರೆ ಈಗೀಗ ಸರಿಯುತ್ತ ಈಗ ಸರಿ ಇಲ್ಲ ಈಗ ಚಾ ಹುಡುಗ್ರೂ ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಬರೀರಿ ರೈಟ್ ಈಗ ಗಾಡಿಯಲ್ಲಿ ಹೋದ್ರೂ ಈಗ ಆಕ್ಸಿಡೆಂಟ್ ಆಗಿ ಬಿಟ್ರು ಅಂತ ಅದೆಲ್ಲ ಎಂಟನೇ ಮನೆ ರೈಟ್ ಅದೆಲ್ಲ ಕೂಡ ಎಂಟನೇ ಏಯ್ತ್ ಹೌಸಿಂದ ಬರೋದು ಈ ಟೀತಿನ ಒಂದು ಆ ನೆಗೆಟಿವಿಟಿಯನ್ನು ಬಹಳಷ್ಟು ಕಡಿಮೆ ಮಾಡಬೇಕಾದ್ರೆ ನೀವೇನಾದರೂ ಬಹಳಷ್ಟು ಕಡಿಮೆ ಮಾಡಬೇಕು ಅಂದಾಗ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಓಕೆನಾ ಅಂದಾಗ ಏನಾಗುತ್ತೆ ಆ ಏಯ್ ಹೌಸ್ನ ಒಂದು ನೆಗೆಟಿವಿಟಿಯನ್ನು ಕಡಿಮೆ ಮಾಡಬೇಕಂದ್ರೆ ನೀವು ಯಾವಾಗ ರಹಸ್ಯ ವಿದ್ಯೆಗಳನ್ನು ಕಲಿತೀರಾ ಅದು ಜ್ಯೋತಿಷ್ಯ ವಾಸ್ತು ಸಂಖ್ಯಾತ ಇನ್ನಿತರ ಯಾವುದು ಅದು ರೀಸರ್ಚ್ ಮಾಡ್ತೀರಾ ಹಾಗೇನಾಗುತ್ತೆ ಎಂಟನೇ ಮನೆಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳೇನೆ ಬೈಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅದು ಬೈಪಾಸ್ ಅಂದರೆ ಒಂದು ಬೇರೆ ಕಡೆಗೆ ಹೋಗುತ್ತೆ ತೊಂದರೆ ಇಲ್ಲ ಆ ಮೂಮೆಂಟಲ್ಲಿ ನಿಮಗೆ ಅಚಾನಕಾಗಿ ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು ಅಚಾನಕಾಗಿ ತೊಂದರೆಗಳು ಅದು ಕ್ರಿಯೇಟ್ ಆಗಲ್ಲ ಡೆಫಿನೆಟ್ ಆಗಿ ರೈಟಾ ಅದು ನೀವು ಎಂಜಾಯ್ ಮಾಡ್ತೀರಾ ಲೈಫನ್ನು ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಒಂದು ವೇಳೆ ಅದನ್ನು ಆ ಎನರ್ಜಿಯನ್ನು ಬೈಪಾಸೇ ಮಾಡಿಲ್ಲ ಅಂದಾಗ ತೊಂದರೆಗಳು ಕ್ರಿಯೇಟ್ ಆಗೋದು ಸಹಜ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಕಡೆ ನಮ್ಮ ವೃಶ್ಚಿಕ ಲಗ್ನದವರು ಕೂಡ ಸ್ವಲ್ಪ ರಹಸ್ಯ ವಿಧೆಗಳನ್ನು ಕಲಿಬೇಕಾಗುತ್ತೆ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ಯಾವುದೇ ಮಹಾಭಾರತ ರಾಮಾಯಣ ಅಥವಾ ಈ ಒಂದು ಭಗವದ್ಗೀತೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ಅದರಲ್ಲಿ ಏನು ರಹಸ್ಯ ಹುದುಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ಆಗ ಏನಾಗುತ್ತೆ ನಿಮಗೆ ಈ ಒಂದು ಲಗ್ನದಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳೇನು ಮಾಡೋದು ಅದು ಬೈಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಟೋಮ್ಯಾಟಿಕ್ಲಿ ಬೈಪಾಸ್ ಆಗುತ್ತೆ ಆಟೋಮ್ಯಾಟಿಕ್ಲಿ ಅದು ಒಳ್ಳೆ ರಿಸಲ್ಟ್ ನಿಮಗೆ ಕೊಡೋದು ಇಲ್ಲಾಂದರೆ ಯಾವಾಗಲೂ ಆರೋಗ್ಯದ ಸಮಸ್ಯೆ ಇರ್ತದಲ್ವ ಹೆಡ್ ನಿಮಗೆ ಯಾವಾಗಲೂ ತಲೆ ಸಿಡಿತಾ ಆರೋಗ್ಯದ ಸಮಸ್ಯೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆಲ್ಲ ಬಂದೇ ಬರ್ತದಲ್ವ ನಿಮಗೆ ಏನೇ ಮಾಡಿದ್ರು ಕೂಡ ಅದಕ್ಕೆ ನೀವು ಬೇರೆಯವರನ್ನ ಪರಿವರ್ತನೆ ಮಾಡುವಂಥದ್ದು ಬೇರೆಯವ್ರಿಗೆ ಒಂದು ಏನಾದರೂ ಒಂದು ದಾರಿ ತೋರಿಸುವಂಥದ್ದು ಈ ಕೆಲಸ ಕಾರ್ಯಗಳನ್ನು ನಮ್ಮ ವೃಷ್ಟಿಗೆ ಲಗ್ನದವ್ರು ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನೋದು ಪಡೆದೇ ಪಡೀತಾರೆ ಬಟ್ ನಾನು ನೋಡಿದ ಪ್ರಕಾರ ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಮತ್ತು ನಿಮಗೆ ಏನು ಭೂಮಿ ವಿಚಾರ ಮನೆ ವಿಚಾರ ಮನೆ ಕಟ್ಟಬೇಕು ಅದರಲ್ಲಿ ತಕ್ಕ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅಂತ ಇದ್ದೇ ಇರ್ತದೆ ಈಗ ನಿಮ್ಮ ಅದೃಷ್ಟಕ್ಕೆ ಭಾಗ್ಯದಲ್ಲಿ ಗುರು ಕೂತ್ಕೊಂಡು ಎಲ್ಲೋ ಲಗ್ನವನ್ನು ನೋಡ್ತಾ ಇದ್ದೇನೆ ಸೊ ಓಕೆ ಅಂತ ಹೇಳ್ತೇನೆ ಪರವಾಗಿಲ್ಲ ರೈಟಾ ಆಗ ಓಕೆ ಅಂತ ಹೇಳ್ಬೋದು ಆಗ ನಿಮಗೆ ಒಂದು ಆ ಒಂದು ಸುಜ್ಞಾನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಿರಿಯ ವ್ಯಕ್ತಿಗಳಿಂದ ಅದೇನು ನಿಮಗೆ ಒಂದು ನಾಲೆಜ್ ಬರ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ನೀವು ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದು ವಿಚಾರ ಓಕೆನಾ ಅದು ನೀವಿಗೆ ಅದು ನೀವೇ ಆಗಿದ್ದರೆ ಆ ನಿಮ್ಮ ಲೈಫನ್ನು ನೋಡಿಕೊಳ್ಳಿ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ರೈಟ್ ತಾನೆ ಓಕೆನಾ ಅದು ಪ್ರಾಕ್ಟಿಕಲ್ ಆಗಿರುವಂಥದ್ದು ಈಗ ವೃಷ್ಟಿಗೆ ರಾಶಿಯ ವಿಷಯ ಬೇರೆ ಓಕೆ ಅಲ್ಲಿ ಚಂದ್ರ ಇರ್ತಾನೆ ಅಲ್ಲಿ ಚಂದ್ರ ನೀಚ ಫಲ ಕೊಡ್ತಾನೆ ಅದೊಂದು ವಿಷಯ ಬೇರೆ ಓಕೆನಾ ಬಟ್ ಈ ಒಂದು ಅಷ್ಟಮದ ರಾಶಿನೇ ಲಗ್ನದಲ್ಲಿ ಬಂದಾಗ ಯಾಕಂದರೆ ನಾನು ಲಗ್ನದಿಂದ ಹೆಚ್ಚಾಗಿ ನೋಡ್ತೇನೆ ರಾಶಿಯಿಂದ ಕಡಿಮೆ ರೈಟ್ ಲಗ್ನ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುವಂಥದ್ದು ಆನಂತರ ಲಗ್ನಕ್ಕೆ ಸಂಬಂಧ ವಿಚಾರಗಳು ತುಂಬ ಫೇವರಬಲ್ ರಿಸಲ್ಟ್ ಅಂತೂ ಇದ್ದೇ ಇರೋದು ಓಕೆನಾ ಈಗೇನು ಮಾಡೋಣ ನಾವು ಮಂಗಳೂರಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿರ್ತೇವೆ ಸೊ ದಯವಿಟ್ಟು ಮಂಗಳೂರಲ್ಲಿ ಇರ್ತೇನೆ ನಾನು ನಾಳೆ ದಿನ ಮಂಗಳೂರಲ್ಲಿ ಅದನ್ನು ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಓಕೆ ಸೊ ಗೊತ್ತಾಯಿತ ಒಂದು ಇಟ್ಕೊಳ್ತೇನೆ ಸೊ ಇವತ್ತು ಮಂಗಳೂರಲ್ಲಿ ಇರೋದಿಲ್ಲ ಯಾಕಂದರೆ ಮಳೆ ತುಂಬ ಜನ ಬರಲ್ಲ ಅಪಾಯಿಂಟ್ಮೆಂಟ್ ಕಡಿಮೆ ಇರ್ತದೆ ಅದಕ್ಕೋಸ್ಕರ ನಾಳೆ ಖಂಡಿತ ಇರ್ತೇನೆ ನಾಳೆ ಒಂದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ನಾಲ್ಕೂವರೆ ಗಂಟೆವರೆಗೆ ಇರ್ತೇನೆ ಯಾರು ಬೇಕಾದರೂ ಆ ಪರಿಸರದಲ್ಲಿ ಇರೋರು ಬಂದು ನಮ್ಮನ್ನು ಭೇಟಿ ಮಾಡ್ಬೋದು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಜಾತಕವನ್ನು ತಂದು ಏನು ಡೀಟೇಲ್ ಬೇಕು ನಿಮಗೆ ಅದನ್ನು ಪಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ಬರುವಾಗ ಎರಡು ಜಾತಕ ತೆಗೆದುಕೊಂಡು ಬಂದರೆ ಒಳ್ಳೆ ಡೀಟೇಲನ್ನು ಕೊಡ್ಬೋದು ಮನೆಯವರೆಲ್ಲ ಜಾತಕ ಹೊತ್ಕೊಂಡು ಬಂದರೆ ಪ್ರಾಬ್ಲಮ್ ಆಗ್ಬೋದು ರೈಟ್ ಓಕೆ ನಾನು ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ವೃಷ್ಟಿಗೆ ಲಗ್ನಕ್ಕೆ ಸಂಬಂಧಪಟ್ಟು ನೋಡ್ಕೊಳ್ಳಿ ವೃಷ್ಟಿಗೆ ಲಗ್ನ ಅದು ಯಾವ ರೀತಿಯಾದ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ರೈಟಾ ನಾನು ಇಷ್ಟಂತ ಹೇಳ್ತೇನೆ ನಿಮಗೆ ಬಹಳಷ್ಟು ತೊಂದರೆಗಳಿಗೆ ನಿವಾಣೆ ಮಾಡಬೇಕು ಸಾಕಲ್ ಸೈನ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕಾದ ಅಗತ್ಯ ಖಂಡಿತ ಉಂಟು ಹೊಂದಿ ವೃಷ್ಟಿಕ ಲಗ್ನದ ಬಗ್ಗೆ ಮಾತಾಡಿದವ ವೃಷ್ಟಿಕ ಲಗ್ನಕ್ಕೆ ಗೊತ್ತಾಯ್ತು ಈಗ ಮ್ಯಾರಿಡ್ ಲೈಫ್ ಮತ್ತೆ ಅವರ ಭೂಮಿ ವಿಚಾರ ಮನೆ ವಿಚಾರ ಮೇ ಬಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು ಯಾರಿಗಾದರೂ ರಹಸ್ಯ ವಿದ್ಯೆಗಳನ್ನು ಹೇಳಿಕೊಡುವುದು ಅಥವಾ ಅದರ ಮುಖಾಂತರ ಯಾರನ್ನಾದರೂ ಕ್ಲೆನ್ಸಿಂಗ್ ಮಾಡೋದು ಹೀಲಿಂಗ್ ಮಾಡೋದು ಅಥವಾ ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಬಂದಂಥ ಒಂದಷ್ಟು ಸಮಸ್ಯೆಗಳು ಆಗಿ ನಿವಾರಣೆ ಅಂತೂ ಆಗಿ ಆಗ್ತವೆ ರೈಟ್ ತಾನೇ ಓಕೆನ ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವೃಷ್ಟಿಕ ಲಗ್ನದವರ ಲೈಫ್ ತುಂಬ ಚೆನ್ನಾಗಿ ನೋಡಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಾರಿ ಬಾರಿಗೆ ಬರುವ ಸಾಧ್ಯತೆಗಳುಂಟು ಈಗ ಕೂಡ ಈಗ ಕೂಡ ಗೋಚಾರದಲ್ಲಿ ಪ್ಲಾನೆಟ್ ಸರಿ ಇಲ್ಲ ಯಾಕಂದರೆ ನಿಮ್ಮ ಲಗ್ನಾಧಿಪತಿ ರಾಹು ಜೊತೆಗೆ ಹೋಗ್ತಾ ಇದ್ದಾನೆ ಸೊ ಬಟ್ ಹಿಂದ್ಗಡೆ ಗುರು ಇದ್ದಾನೆ ಪರವಾಗಿಲ್ಲ ಬಟ್ ಆದರೂ ಕೂಡ ಆರೋಗ್ಯದಲ್ಲಿ ಬಹಳ ನೀವು ಮೇಂಟೈನ್ ಮಾಡಿ ಆರೋಗ್ಯವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಈ ಮೂಮೆಂಟಲ್ಲಿ ಕೂಡ ವೃಶ್ಚಿಕ ಲಗ್ನದವರಿಗೆ ನೋಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಆನಂತರ ವೃಶ್ಚಿಕ ಲಗ್ನದವರಿಗೆ ಈ ಒಂದು ಸಾಧಾರಣ ಒಂದು ಕಳೆದ ಎರಡು ವರ್ಷಗಳು ಅಲ್ವಾ ಈ ಒಂದು ವರ್ಷ ತುಂಬಾ ಫೇವರೇಬಲ್ ಯಾರಿಗೆಲ್ಲ ಮನೆ ಮಾಡಲಿಕ್ಕೆ ಉಂಟು ಜಾಗ ಖರೀದಿ ಮಾಡಲಿಕ್ಕೆ ಉಂಟು ವಾಹನ ಅವರಿಗೆಲ್ಲ ತುಂಬ ಫೇವರೇಬಲ್ ಅದ ಒಂದು ಪೀರಿಯಡ್ ಬಂದಿದೆ ಖಂಡಿತ ಅದನ್ನು ಮಾಡ್ಬೋದು ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು ನೀವು ಪರವಾಗಿಲ್ಲ ಅದು ಕೂಡ ನಿಮಗೆ ಈ ವರ್ಷ ಎಂಡ್ವರೆಗೆ ಸಪೋರ್ಟ್ ಅಂತೂ ಮಾಡಿಯೇ ಮಾಡ್ತಾರೆ ಆ ನಂತರದ ವಿಚಾರ ಬೇರೆ ರೈಟಾ ಇನ್ನು ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಚೆನ್ನಾಗಿರಬೇಕು ಯಾವಾಗಲೂ ಗಡ್ಬಡಿ ಆಗಲೇಬಾರ್ದು ಸೊ ಏನಪ್ಪ ಮಾಡಬೇಕು ನೀವು ನೀವಲ್ಲ ಅದಕ್ಕೊಂದು ಸಣ್ಣ ಸೀಕ್ರೆಟ್ಸ್ ಇದೆ ಅದನ್ನು ಹೇಳಿ ಕೊಡ್ತೇನೆ ಸೊ ಯಾವಾಗ ಅದನ್ನು ಫಾಲೋ ಮಾಡ್ತೀರಾ ನೀವು ಡೆಫ್ನೆಟಾಗಿ ಲೈಫಲ್ಲಿ ಆ ಒಂದು ಅಪ್ಷ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟಾಗದೆ ಏನು ಇರ್ತದೆ ಹೇಳ್ಕೊಡ್ತೇನೆ ಕರೆಯಲಿದ್ರೆ ರೆಜೆಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ನಮಸ್ತೆ ಸಚಿನ್ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಹಾಂ ಸಚಿನ್ 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 ಅವ್ರು ಎಲ್ಲಿಂದ ಧನೋವ್ರ ಸರಿ ಯಾರ ಬಗ್ಗೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಹಾಂ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ

ಅದು ಓಕೆ ಈಗ ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟು ಗುರುದೇಶ ನಡೀತಾ ಉಂಟು ಗುರುದೇಶ ಏನಪ್ಪ ರಿಸಲ್ಟ್ ಕೊಡ್ತಾನೆ ಕೆಲಸ ಕೊಡ್ತಾನೆ ಅಂತ ಇಂಡಿಕೇಶನ್ ಉಂಟು ಕೆಲಸ ಅಂತೂ ಇರ್ತದೆ ನಿಮಗೆ ಕೆಲಸ ಇದ್ದೀರಾ ಸರ್ ನೀವು ಅಥವಾ ಏನು ಕೇಳ್ಬೇಕು ಸರ್ ಹೇಳ್ಬಿಡಿ ಹಾ ಓಕೆ ಈ ಜಾತ ವಿದೇಶಕ್ಕೆ ಹೋಗುವ ಹೋಗುವ ಸಲುವಾಗಿ ಓಕೆ ನಾ ಸೊ ವಿದೇಶಕ್ಕೆ ಹೋಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಸರ್ ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಪರವಾಗಿಲ್ಲ ಖಂಡಿತ ವಿದೇಶ ಯಾಕಂದರೆ ಈ ಜಾತಕ್ಕೆ ಏನು ಹೇಳ್ತಾ ಹೇಳ್ಕೊಡ್ತಾ ಉಂಟಂದರೆ ನೀವು ಮನೆಯಲ್ಲಿದ್ದರೂ ಕೂಡ ಒಬ್ಬ ಸಪ್ರೇಟ್ ವ್ಯಕ್ತಿ ನೀವು ಅಲ್ವಾ ಮನೆಯಲ್ಲಿ ಕೂಡ ಯಾರ ಜೊತೆ ಕೂಡ ಬೆರಿಲಿಕ್ಕಂತೂ ಇಷ್ಟಪಡಲ್ಲ ಊರಲ್ಲಿ ಯಾರ ಜೊತೆ ಬೆರಿಲಿಕ್ಕಂತೂ ಅಂತ ಇಷ್ಟಪಡಲ್ಲ ನೀವು ಅದು ಸಪ್ರೇಟ್ ಇರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಸೊ ಅದೇ ರೀತಿ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಖಂಡಿತ ಇದೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈಗ ಆಲ್ರೆಡಿ ಬುಧ ಭುಕ್ತಿ ಬಂದಿದೆ ನಿಮಗೆ ರಾಹು ಕನೆಕ್ಟ್ ಆಗಿದ್ದಾನೆ ಸೊ ವಿದೇಶಕ್ಕೆ ಹೋಗುವಂಥ ಯೋಗ ಇದೆ ನೀವು ಖಂಡಿತ ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡಿ ಸರ್ ಆ ನನಗ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಗೆ ಪ್ರಯತ್ನ ಮಾಡುದ್ರಲ್ಲಿ ಏನು ಉಂಟಲ್ವಾ ಒಂದು ನೆನಪಿಟ್ಕೊಳ್ಳಿ ಒಂದು ವೇಳೆ ನೆನಸ್ಕೊಳ್ಳಿ ತರ್ಟಿವರೆಗೆ ವರೆಗೆ ಅಂದ್ರೆ ಟ್ವೆಂಟಿ ಈಗ ಟ್ವೆಂಟಿ ಸೆವೆನ್ ರನ್ನಿಂಗ್ ನಿಮಗೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ವಿದೇಶ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ತರ್ಟಿಯಲ್ಲೆಂದ್ರೂ ಆಟೋಮೆಟಿಕ್ಲಿ ನೀವು ವಿದೇಶಕ್ಕೇ ಹೋಗುವುದು ಮನೆ ಬಿಟ್ಟು ದೂರ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರ ಅಂತ ಉಂಟು ರೈಟಾ ಓಕೆನಾ ಬಟ್ ಈಗ ಕೂಡ ಪ್ರಯತ್ನ ಮಾಡಿ ಖಂಡಿತ ಹೋಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಯಾರು ಯೋಗ ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟು ಸರ್ ದಯವಿಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ನಮ್ಮ ಸಚಿನ್ ಅವರೇ ಒಂದು ಮಾತು ಹೇಳ್ತೇನೆ ನಿಮಗೆ ಯಾವತ್ತೂ ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ಸಾಲದಲ್ಲಿ ಬೀಳ್ತಿರೋದು ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಈಗ ಓಕೆನಾ ಸೊ ಏನು ಪ್ರಿಕಾಷನ್ ತಗೊಳ್ಬೋದು ಅದರಲ್ಲೇ ಪ್ರಿಕಾಷನ್ ತಗೊಳ್ಬೇಕು ತಗೊಳ್ಬೇಕು ಏನು ನಿಮಗೆ ಸಿಟ್ಟು ಬರ್ತದೆ ಏನು ಇರಿಟೇಟ್ ಆಗುತ್ತೆ ಮನೆಯಲ್ಲಿ ಅದೇನು ಗಮಜಾಲ್ ಮಾಡ್ತೀರ ಅದೆಲ್ಲ ಕಡಿಮೆ ಮಾಡಬೇಕು ಸಿಟ್ಟನ್ನು ಕಡಿಮೆ ಮಾಡಬೇಕು ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಕರ್ಕಾಟಕ ಲಗ್ನ ಜಾತಕ ಮೂಡ್ ಯಾವಾಗ ಸ್ವಿಂಗ್ ಆಗುತ್ತೆ ಒಂದು ಕೂಡ ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇರ್ತದೆ ಸೊ ಅದಕ್ಕೋಸ್ಕರ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಂಜನೇಯನ ಟೆಂಪಲ್ಗೆ ಹೋಗಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಂಗಳವಾರ ಮಂಗಳವಾರ ದಿವಸ ಒಂದಷ್ಟು ಒಂದು ಒಂಬೈನೂರು ಗ್ರಾಮ್ ಬೆಳೆಯನ್ನು ನಿಮ್ಮ ಕೈಯಿಂದ ಯಾರಿಗೂ ದಾನ ಮಾಡಿ ಒಂಬತ್ತು ಮಂಗಳವಾರ ಮತ್ತಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇಷ್ಟನ್ನು ಮಾಡಿದಾಗ ಏನಾಗುತ್ತೆ ಖಂಡಿತ ಒಂದು ಒಳ್ಳೆ ಲೈಫ್ ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಖಂಡಿತವಾಗಿ ಯಾಕಂದ್ರೆ ಮೂರು ವರ್ಷದಿಂದ ತೊಂದರೆ ಅನುಭವಿಸಿ ಆಯ್ತು ಈಗ ಸರ್ ಆಯ್ತಾ ಇಲ್ಲ ಓಕೆ ಮೂರು ವರ್ಷದಿಂದ ಮದುವೆ ಆಗಿಲ್ಲ ಅಂದ್ರೆ ಬಿಡಿ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಬಿಡಿ ಓಕೆ ವಿಷಯ ಬೇರೆ ಬಟ್ ಇಲ್ಲಿ ಸ್ಟಾರ್ಟ್ ಆಗಿದೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಿರೋ ಇಂಡಿಕೇಶನ್ ಇದೆ ಇನ್ನು ಮೂರು ವರ್ಷಗಳ ಕಾಲ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಕೆಲಸ ಮಾಡ್ದೆ ಬೇರೆ ಯಾವುದಕ್ಕೂ ಕೆಲಸ ಮಾಡಲ್ಲ ಓಕೆನಾ ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟ ನಿಮ್ಮ ಪಾಲಿಗೆ ಬರುತ್ತೆ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡಿದ್ರೆ ಒಳ್ಳೇದಾಗ್ಲಿ ಸರ್ ಎಸ್ ಸರ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದುಬೇಡ ನಮ್ಮ ವೃಷ್ಟಿಗಲಗ್ನದವ್ರಿಗೆ ರೈಟ್ ಆ ಲಗ್ನಕ್ಕೆ ಸೊ ನಿಮಗೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ನೋಡಿ ಫಾಲೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಪರವಾಗಿಲ್ಲ ಓಕೆ ನೋಡಿ ನಿಮಗೆ ಯಾವಾಗಲೂ ಆರೋಗ್ಯದ ಸಮಸ್ಯೆ ಇರ್ತದೆ ಅಂತ ಇಟ್ಕೊಳ್ಳಿ ಓಕೆ ಯಾವಾಗಲೂ ಈಗ ಅವ ನೀವೊಂದು ಜಂಟ್ಸ್ ಅಂತ ಇಟ್ಕೊಳ್ಳೋಣ ನಿಮಗೆ ಯಾವಾಗಲೂ ಸಾಲದ ಸಮಸ್ಯೆ ಶತ್ರು ಕಾಟ ಆರೋಗ್ಯದ್ದು ಸಮಸ್ಯೆ ಅಲ್ವ ಏನೋ ಒಂಥರ ಬಂತು ಅಂತ ಇಟ್ಕೊಳ್ಳೋಣ ಖಂಡಿತ ಲೈಫ್ ಸಫರ್ ಆಗುತ್ತೆ ನಿಮಗೆ ಖಂಡಿತ ಡೆಫಿನೆಟಾಗಿ ಲೈಫ್ ಸಫರ್ ಆಗುತ್ತೆ ತುಂಬ ಸಮಸ್ಯೆ ಅನುಭವಿಸ್ತಿರೋ ತುಂಬ ಕಿರಿಕಿರಿ ಆಗುತ್ತೆ ನಿಮಗೆ ಮ್ಯಾರಿಡ್ ಲೈಫ್ ಟೋಟಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಹೊಸ ಕೆಲಸ ಕಾರ್ಯಗಳು ಆಗೋದಿಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಓಕೆನಾ ಇದು ವಿಚಾರ ಏನು ಮಾಡಬೇಕಾಗಾದರೆ ಈಗ ನೀವೊಂದು ಲೇಡಿ ಅಂತ ಇಟ್ಕೊಳ್ಳೋಣ ನೀವೊಂದು ಹೆಂಗಸು ಅಂತ ಇಟ್ಕೊಳ್ಳೋಣ ನೀವೊಬ್ಬ ಸ್ತ್ರೀಯರು ಅಂತ ನೀವೊಬ್ಬ ತಾಯಿ ಅಂತ ಇಟ್ಕೊಂಡು ಓಕೆನಾ ಸೊ ನಿಮ್ಮದು ವೃಶ್ಚಿಕ ಲಗ್ನ ಈಗ ತೋ ಬಟ್ ಇಲ್ಲಿ ನಿಮಗೆ ಯಾವಾಗಲೂ ಆರೋಗ್ಯದ ಸಮಸ್ಯೆ ಮದುವೆ ವಿಚಾರ ಸಮಸ್ಯೆ ಅಥವಾ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ತಿಂಗಳ ಪ್ರಾಬ್ಲಮ್ ಎಲ್ಲ ಬಂತು ಅಂತ ಹೇಳಿ ಈಗ ನಿಮ್ಮ ಲೈಫಲ್ಲಿ ವೇರಿಯೇಷನ್ ಇರ್ತದೆ ತುಂಬ ಅಂದರೆ ತುಂಬ ಏನು ಮಾಡೋಕ್ಕಾಗಲ್ಲ ಹಾಗಾದರೆ ನೀವೇನು ಮಾಡಬೇಕು ಗೊತ್ತಾ ನಾನು ಹೇಳ್ತೀನಿ ಆರೋಗ್ಯವನ್ನು ಎಷ್ಟು ಸಾಧ್ಯನಷ್ಟು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಂದೇ ವಿಚಾರ ಎರಡನೇದಾಗಿ ಯಾವ ಕಾರಣ ಕೂಡ ಸಾಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಹೋದರೂ ಕೂಡ ಸ್ವಲ್ಪ ಮಟ್ಟಿಗೆ ಇರಲಿ ಪರವಾಗಿಲ್ಲ ಎಲ್ಲೊಂದು ಕಡೆ ಸ್ವಲ್ಪ ನೆಗೆಟಿವಿಟಿ ಆಚೆ ಹೋಗಲಿ ಪರವಾಗಿಲ್ಲ ತುಂಬ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂದರೆ ಸಾಲ ಅಂದರೆ ಹೇಗೆ ಅಂದರೆ ನಿಮಗೆ ಅದು ತೀರಿಸಲಿಕ್ಕೇ ಆಗ್ತಾಯಿಲ್ಲ ಅಥವಾ ಇ ಎಮ್ ಐ ಕಟ್ಟಲಿಕ್ಕೇ ಆಗ್ತಾ ಇಲ್ಲ ಅಷ್ಟು ಸಾಲ ಅಂತೂ ದಯವಿಟ್ಟು ಮಾಡಬೇಕು ಅಷ್ಟು ಸಾಲ ಮಾಡಿದರೆ ನಿಮ್ಮ ಲೈಫು ಟೋಟಲಿ ಸ್ಪಾಯ್ಲ್ ಆಗುತ್ತೆ ಓಕೆನಾ ಸ್ವಲ್ಪ ಸಾಲ ಪರವಾಗಿಲ್ಲ ಒಂದು ಹೋಮ್ ಲೋನ್ ಒಂದು ನಿಮ್ಮ ಗಾಡಿಗೆ ಲೋನ್ ಓಕೆ ನೋ ಪ್ರಾಬ್ಲಮ್ ಅದಕ್ಕೆ ಅದು ಮೇಂಟೈನ್ ಆಗುತ್ತೆ ಅಷ್ಟು ಮಾಡಿ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡ ಅಂತ ಹೇಳಿದ್ರೆ ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಸೊ ಇದು ಎರಡೇ ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಇದನ್ನು ಫಾಲೋ ಮಾಡಿ ನೋಡಿ ಆನಂತರ ಯಾರ ಜೊತೆ ಕೂಡ ದುಷ್ಮನ್ ಬೇಕಾಗಿಲ್ಲ ಅದೇನು ಕೋಪ ಬರುತ್ತೆ ನಿಮಗೆ ಆ ಕೋಪವನ್ನು ಕಡಿಮೆ ಮಾಡಿ ಯಾವಾಗ ಯಾವಾಗೆಲ್ಲ ನಿಮ್ಮ ಮದುವೆ ವಿಚಾರ ಬರುತ್ತೆ ಯಾವಾಗ ಯಾವಾಗೆಲ್ಲ ನಿಮಗೆ ಆ ಒಂದು ನಿಮ್ಮ ಕೆಲಸದ ವಿಚಾರ ಇರ್ಬೋದು ನಿಮ್ಮ ಸಾಲ ಸೋಲದ ವಿಚಾರ ಇರ್ಬೋದು ಆರೋಗ್ಯದ ಅವೆಲ್ಲ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆ ಸಿಟ್ಟನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಆ ಸಿಟ್ಟನ್ನು ಎಷ್ಟು ಸಾಧ್ಯನಷ್ಟು ಕಂಟ್ರೋಲ್ ಮಾಡಿದಾಗ ಆಗಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ದಿನಗಳು ಆರಂಭ ಆಗ್ತವೆ ಸೊ ಇದೇಷ್ಟೇ ಟೆಕ್ನಿಕ್ ಅಂತ ಹೇಳ್ತೇನೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಏನು ಮಾಡಬೇಕಂತ ಇಷ್ಟೇ ಮಾಡಿ ಸಾಧ್ಯ ಆಗುತ್ತಾ ನೋಡಿ ಮೆಡಿಟೇಷನ್ ಮಾಡಿ ಬೆಳಗ್ಗೆ ಮತ್ತು ಸಂಜೆ ನಿಮ್ಮನ್ನು ನೀವೇ ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನೋ ಡೌಟ್ ಓಕೆನಾ ಯಾಕೆ ಗೊತ್ತಾ ಈ ವೃಷ್ಟಿಕ ಲಗ್ನಕ್ಕೆ ಚಂದ್ರನಿಂದ ನೀಚ ಫಲ ಓಕೆನಾ ಚಂದ್ರನಿಂದ ನೀಚ ಫಲ ಚಂದ್ರ ಇಲ್ಲ ಅಲ್ಲಿ ಚಂದ್ರ ಇಲ್ಲಾಂದರೆ ಮಾನಸಿಕ ರೀತಿಯಲ್ಲಿ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿ ಅದಕ್ಕೆ ಸಿಟ್ಟುವಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದನ್ನು ಕ್ಲೆನ್ಸಿಂಗ್ ಆ ಸಿಟ್ಟನ್ನು ಕ್ಲೆನ್ಸಿಂಗ್ ಮಾಡಬೇಕಲ್ಲವೋ ಚಂದ್ರ ಆತ ಎಫ್ಲಿಕ್ಷನ್ನಲ್ಲಿ ಇರ್ತಾನೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮಗೆ ಏನಾಗುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗ ಸಿಟ್ಟುವಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಸುಮ್ ಸುಮ್ಮನೆ ಜಗಳ ಮಾಡ್ತೀರಾ ಯಾರ ಜೊತೆ ಜಗಳ ಮಾಡ್ತೀರಾ ಮದುವೆಯಲ್ಲಿ ಜಗಳ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮಾಡ್ತೀರಾ ಸಿಕ್ಕೋರ ಜೊತೆ ಆಗೇನಾದರೆ ನಿಮ್ಮ ಲೈಫಲ್ಲಿ ಟೋಟಲಿ ಏನಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಗಜಲು ಗೊಜಲು ಗೊಜಲು ಗಜಲು ಗೊಜಲ ಎಲ್ಲ ವಿಷಯ ಜಲ ಆಗಲಿಕ್ಕೆ ಸ್ಟಾರ್ಟ ಆಗುತ್ತೆ ಏನು ಮಾಡಕ ಆಗಲ್ಲ ಓಕೆನ ಸಣ್ಣ ಟೆಕ್ನಿಕ್ ಹೇಳಿ ದಯವಿಟ್ಟು ಅದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಲೈಫ್ ಅನ್ನು ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೇನಿರ್ತದೆ ಇರ್ತದೆ ಹೇಳಿ ಕೊಡ್ತೇನೆ ಕರೆ ಮಾತ್ರ ಬರಣ್ಣ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ದಿರಾ ಮೇಲ್ಲಿಂದ ದೀಪಾ ಮಗನ ಎಲ್ಲಿಂದ ಕರೆ ಮಾಡ್ತಾಯಿ ಶುಮಗ ಶುಮಗದಿಂದ ಸರ್ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಒಂದು ಶ್ರವಣ ನಕ್ಷತ್ರ ಮಕರ ರಾಶಿ ರೈಟ್ ರಾಹು ದಶೆ ನಡೀತಾ ಉಂಟು ಈಗ ರೈಟ್ ತಾನೆ ಹಾ ಓಕೆ ರಾಹು ಏನಮ್ಮ ಕಂಪ್ಲೇಂಟ್ ನಿಮ್ಗೆ ಕಲಿಯುವುದಿಲ್ಲ ಅಂತ ಹೇಳ್ತೀರಾ ನೀವು ಮಾತು ಎಲ್ಲಿಮ್ಮ ಅದು ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಬಿಡುದು ಅಂದ್ರೆ ಮನೆಯಲ್ಲಿ ಇರುದಿಲ್ಲ ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ಇರ್ತಾನಮ್ಮ ಅಂತ ಅವ್ನಿಗೆಲ್ಲ ಮೊಬೈಲ್ ಬೇಕಾಯಲ್ಲಿ ಸ್ನೇಹಿತರು ಬೇಕಾಯಲ್ಲಿ ಆಟ ಅಂದ್ರೆ ರಾಹು ದರ್ಶನ ಹೇಳ್ಬಿಟ್ಟಿದ್ ತುಂಬಾ ಸುಲಭ ಅಲ್ಲ ತಾಯಿ ಓಕೆನಾ ಅವನನ್ನು ಮನೆಯಲ್ಲೇ ಕೂಸಿಮ್ಮ ಮನೆಯಲ್ಲೇ ಕೂರಿಸಿ ಓದಿಸಿ ತಾಯಿ ಯಾವುದೇ ಕಾರಣಕ್ಕ ಅವನನ್ನು ಕಳಿಸ್ಬೇಡಿ ಯಾಕಂದ್ರೆ ಇಲ್ಲೇನಾಗುತ್ತೆ ನೀವು ಹಾಸ್ಟೆಲಿಗೆ ಮನೆಯಿಂದ ದೂರ ಕಳಿಸ್ತೀರ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಧಿಪತಿ ಇದರಲ್ಲಿ ಏನಿಲ್ಲ ಕೇಂದ್ರದಲ್ಲಿದ್ದಾನೆ ಆತನಿಗೆ ದಿಗ್ಬಲಿ ಆತ ಓಕೆ ಆತನನ್ನು ರಾಹು ನೋಡ್ತಾ ಇದ್ದಾನೆ ಆಲ್ರೆಡಿ ರಾಹು ದೇಶ ನಡೀತಾ ಅದರ ಅರ್ಥ ಏನಂದರೆ ಅವನು ಹೋಗುದಿಲ್ಲ ಅಂತ ಇದು ಓಕೆನಾ ಸೊ ಪ್ರಾಬ್ಲಮ್ ಅಮ್ಮ ದಯವಿಟ್ಟು ನೀವೇನು ಮಾಡಿ ಅವನನ್ನು ಮನೆಯಲ್ಲಿ ತುಂಬ ಪ್ರೀತಿ ಕೊಟ್ಟು ನೀವು ಕೂರಿಸಬೇಕಾಗುತ್ತಮ್ಮ ತುಂಬ ಸುಲಭ ಅಲ್ಲ ಜಾತಕ ಇವನ ಎಜುಕೇಷನ್ ರಿಲೇಟೆಡ್ ಇವನಿಗೆ ಸಮಸ್ಯೆ ಬರುವಷ್ಟು ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ ನಾನೊಂದು ರೆಮಿಡಿ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಅವನಿಗೆ ಹದಿನಾರು ರನ್ನಿಂಗ್ ಈಗ ಅವನಿಗೆ ರಾಹು ದಶೆ ಎಲ್ಲಿವರೆಗೆ ಉಂಟಂದರೆ ರಾಹು ದಶೆ ಎರಡು ಸಾವಿರದ ಮೂವತ್ತ ಎರಡರವರೆಗೆ ರಾಹು ದಶಮ್ಮ ಬಟ್ ದಶೆ ಅಂಥ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಈಗ ಓದುವಂಥ ಸಮಯದಲ್ಲಿ ಮಾತ್ರ ಮುಂದೆ ಏನೂ ಆಗೋದಿಲ್ಲ ಹೆದರುವಂಥ ಅವಶ್ಯಕತೆ ಯಾಕಂದರೆ ರಾಹು ಇರುವುದರಿ ಪೂರ್ವಭಾದ್ರ ನಕ್ಷತ್ರ ನಕ್ಷತ್ರಾಧಿಪತಿ ಲಾಭಸ್ಥಾನದಲ್ಲಿ ಇದ್ದುಕೊಂಡು ಪಂಚಮ ನೋಡ್ತಾನೆ ಓದನ್ನು ಯಾವುದೇ ಒಂದು ರೂಪದಲ್ಲಿ ಅದರ ಕಂಪ್ಲೀಟ್ ಮಾಡಿಯೇ ಅಂದರೆ ಇಂಡಿಕೇಶನ್ ಉಂಟು ಯಾವಾಗ ಇವರು ಓದು ಕಲಿತು ಎಜುಕೇ ಸಾರಿ ಕೆಲಸಕ್ಕೆ ಹೋಗ್ತಾರೆ ಆ ನಂತರ ಲೈಫಲ್ಲಿ ಪ್ರೋಗ್ರೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನು ಮಾಡ್ಬೇಕು ಇವರಿಗೆ ನಾನು ಹೇಳುವ ನಾನು ಹೇಳೋ ಪ್ರಕಾರ ಕಪ್ಪು ಉದ್ದು ಗೊತ್ತಲ್ಲಮ್ಮ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸ್ಬೇಕಮ್ಮ ಒಂದು ಹಿಡಿ ಉದ್ದು ಇಟ್ಕೊಂಡು ಅವನಿಗೆ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿ ಓಕೆನಾ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ನಂತರ ಏನು ಮಾಡಬೇಕು ಶನಿವಾರ ಶನಿವಾರ ದಿವಸ ಒಂದು ನೋಡಿ ಇದನ್ನು ಉದ್ದನ್ನು ನಿವಾಳಿ ತೆಗೆದು ನಲ್ವತ್ತೆಂಟು ದಿನ ಮಾಡಿಕೊಳ್ಳಿ ಮತ್ತೆ ಶನಿವಾರ ಶನಿವಾರ ದಿವಸ ಒಂದು ಕಿಲೋ ಟೀ ಪೌಡರ್ನ ತೆಗೆದುಕೊಂಡು ಮಗನ ಕೈಯಿಂದ ಯಾರಿಗಾದ್ರು ದಾನ ಮಾಡಿಸ್ತಾಯಿ ಓಕೆನಾ ಅಥವಾ ಇದನ್ನ ಮಾಡ್ಕೊಳ್ಳಿ ಇದನ್ನ ಎಂಟು ವಾರ ಮಾಡ್ಕೊಳ್ಳಿ ಎಂಟು ಶನಿವಾರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಒಂದು ಒಂದು ರೌಂಡ್ಗೆ ಅದು ಮುಗೀತದೆ ಪರವಾಗಿಲ್ಲ ಮುಂದೆ ಏನಾಗುತ್ತೆ ಅವನಿಗೆ ಎರಡು ಸಾವಿರದ ಮೂವತ್ತ ಎರಡರವರೆಗೆ ರಾಹು ನಡೀತಾ ಇರೋದು ರಾಹು ದೇಶ ತುಂಬ ಕೆಟ್ಟ ಫಲ ಅಂತೂ ಖಂಡಿತ ಅಲ್ಲ ಒಳ್ಳೆ ಫಲ ಕೊಟ್ಟೆ ಕೊಡ್ತಾನೆ ಒಳ್ಳೆ ಅವನಿಗೆ ಏನು ಮಾಡ್ತಾನೆ ಅಂದ್ರೆ ಅವನನ್ನ ಒಳ್ಳೆ ಕೆಲಸದಲ್ಲಿ ತೆಗೆದುಕೊಂಡು ಹೋಗ್ತಾನೆ ವಿದೇಶಕ್ಕೆ ಕಳಿಸ್ತಾನೆ ಅವನು ಚೆನ್ನಾಗಿರ್ತಾನೆ ನೋ ಡೌಟ್ ಬಟ್ ರಾಹು ತೊಂದರೆ ಕೊಡೋದ್ರಿಂದ ಯಾವಾಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆವಾಗ್ಯಾವಾಗೆಲ್ಲ ರಾಹುಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಬೇಕಾಗುತ್ತೆ ಇಷ್ಟು ಮಾಡ್ಕೊಳ್ಳಿ ಮ ನಿಮ್ಮ ಮಗ ಗೆಲ್ತಾನೆ ಒಳ್ಳೇದಾಗ್ಲಿತಾಯ ಓಕೆನಾ ಎಸ್ ಒದಾಗ್ಲಿ ನಿಮ್ಮ ಬನ್ನಿ ಕರೆ ಮಾಡಿದಾಗ ತುಂಬ ತುಂಬ ಧನ್ಯವಾದಗಳು ಪ್ರೀತಿ ಕೊಡಿ ಅಂತ ಹೇಳ್ತೀನಿ ಪ್ರೀತಿ ಪ್ರೀತಿ ಬೇಕು ಮಗನಿಗೆ ಪ್ರೀತಿ ಅಲ್ವಾ ಅದನ್ನು ಓಕೆ ವೃಷ್ಟಿಕ ಲಗ್ನದವ್ರಿಗೆ ವಿಷಯ ಗೊತ್ತಾಯ್ತೀವಿ ಓಕೆನಾ ಸೊ ಇದನ್ನ ಫಾಲೋ ಮಾಡಿ ನೋಡಿ ನೋಡಿ ಬಹಳ ಸಿಂಪಲ್ ಅದ ವೇ ಅಂತ ಹೇಳ್ತೇನೆ ಬಹಳ ಸಿಂಪಲ್ ಟೆಕ್ನಿಕ್ ಅದ ನಿಮ್ಮ ಮಾತು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಬಹಳ ಇಂಟ್ರೆಸ್ಟಿಂಗ್ ಓಕೆ ಎರಡು ಸಾವಿರದ ಹನ್ನೆರಡುವರೆಗೆ ನನಗೂ ಕೂಡ ಇಂಥದ್ದೇ ಸಮಸ್ಯೆ ಇಪ್ಪ ಎರಡು ಸಾವಿರದ ಹನ್ನೆರಡು ಹನ್ನೊಂದರ ಕೂಡ ಓಕೆನಾ ನಮಗೆ ಯಾವಾಗ ಟೆಕ್ನಿಕ್ ಗೊತ್ತಾಯಿದಲ್ಲ ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿರುವಂಥದ್ದು ಓಕೆನಾ ಟೆಕ್ನಿಕ್ ಗೊತ್ತಾಯಿತು ನಮಗೆ ಏನಪ್ಪಾ ಮಾಡಿದರೆ ಲೈಫಲ್ಲಿ ಅದು ಯಾವ ರೀತಿ ಸಕ್ಸಸ್ ಬರುತ್ತೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು ರೈಟ್ ಅದು ಗೊತ್ತಾಗಿದ್ದೇ ತಡ ಫಾಲೋ ಮಾಡಿದೆ ಫಾಲೋ ಮಾಡಿದೆ ಅಂತ ಬಂದು ಬಿಡ್ತೀವಿ ಇಲ್ಲಿವರೆಗೆ ರೈಟಾ ಸೊ ನೀವು ಕೂಡ ಅದನ್ನು ಮಾಡಿದಾಗ ನಾನು ಹೇಳ್ಕೊಡೋ ಸೂಕ್ಷ್ಮವಾದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನಿಮ್ಮ ಲೈಫ್ ಕೂಡ ಭಾಳ ಚೆನ್ನಾಗಿರ್ತಾ ನೋ ಡೌಟ್ ಅಂತ ಹೇಳ್ತೇನೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಇದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬಲಕ್ಕೆ ಸ್ಟಾರ್ಟ್ ಆಗಿದೆ ಅದು ಕೂಡ ವೃಷ್ಟಿಕ ಲಗ್ನದವರಿಗಂತ ಈಗ ಹೇಳಿದ್ದು ವೃಷ್ಟಿ ವೃಷ್ಟಿಕ ಲಗ್ನದವರಿಗೆ ಮಾತ್ರ ಬೇರೆ ಯಾರಿಗೂ ಅಲ್ಲ ಓಕೆನಾ ವೃಷ್ಟಿಕ ಲಗ್ನದವರಿಗೆ ಮಾತ್ರ ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅಲ್ಲ ಓಕೆನಾ ಸೊ ಇವರಿಗೆ ಬೇಕಾಗಿ ಇದನ್ನೇ ನೀವು ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಓಕೆನಾ ಇನ್ನೊಂದು ವಿಚಾರ ಏನ್ಪಿಟ್ಕೊಳ್ಳಿ ವೃಶ್ಚಿಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಆಗೋದು ಒಡ ಹುಟ್ಟಿದವರು ರೈಟಾ ಒಡ ಹುಟ್ಟಿದವರ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕು ಪ್ರಾಬ್ಲಮ್ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತೇನೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ನಿಮ್ಮ ಒಡ ಹುಟ್ಟಿದವರಿಗೆ ಯಾರಿಗಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಹಳ ಡೆಪ್ತಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿರ್ತವೆ ಸೊ ಅದಕ್ಕೋಸ್ಕರ ನೋಡಿ ಅವರ ಸೇವೆ ಮಾಡಿ ಅವರಿಗೆ ಸಹಾಯ ಮಾಡಿ ಎಲ್ಲ ಮಾಡಿ ಬಟ್ ತೀರಾ ಒಂಥರ ಏನೋ ಅಟ್ಯಾಚ್ಮೆಂಟ್ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು ಅಂತ ಹೇಳ್ತೇನೆ ಅವ್ರು ಅವರಷ್ಟಕ್ಕೆ ಇರಬೇಕು ನೀವು ನಿಮ್ಮಷ್ಟಕ್ಕೆ ಇರಬೇಕು ಆಗ ಅವರಿಗೂ ತೊಂದರೆ ಇರಲು ನಿಮಗೂ ತೊಂದರೆ ಇರಲಿ ನೀವು ಎರಡೂ ಚೆನ್ನಾಗಿ ಈಗ ಅವರಿಗೆ ಸಹಾಯ ಮಾಡಿ ಮಾತಾಡೋದೆಲ್ಲ ಓಕೆ ಅದೊಂದು ವಿಷಯ ಬೇರೆ ಬಟ್ ಅವರಿಗೆ ಆರೋಗ್ಯದ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಈ ಜಾತಕದ ಪ್ರಕಾರ ಬಹಳಷ್ಟು ಜಾಸ್ತಿ ಅಂತ ಹೇಳ್ತೇನೆ ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಯಾರೆಲ್ಲ ವಿಶೇಷವಾಗಿ ಈಗ ನೀವು ಲಗ್ನದ ಒಬ್ಬ ಗಂಡಸು ಅಂತ ಇಟ್ಕೊಳ್ಳೋಣ ಅಲ್ವಾ ನೀವೊಬ್ಬ ಜೆಂಟ್ಸ್ ಲಗ್ನ ಅಂತ ಇಟ್ಕೊಳ್ಳೋಣ ನೀವು ಯಾವಾಗ ಕೆಲಸಕ್ಕೆ ಹೋಗ್ತೀರಿ ಅಲ್ವಾ ಕೆಲಸಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳೋಣ ಪರವಾಗಿಲ್ಲ ಕೆಲಸಕ್ಕೆ ಹೋದಾಗ ನೋ ಡೌಟ್ ಬಟ್ ನೀವು ಕೆಲಸದಲ್ಲಿ ಸ್ಟ್ರಗಲ್ ಅನುಭವಿಸ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ ನಿಮ್ಮ ಕೆಲಸದಲ್ಲಿ ಸ್ಟ್ರಗಲ್ ಆಗ್ತಾ ಉಂಟು ವಿಪರೀತ ರೀತಿಯಲ್ಲಿ ಅದೇನು ಪ್ರಮೋಷನ್ ಆಗಬೇಕು ಅದೇನು ಗೌರ್ಮೆಂಟ್ ಜಾಬ್ ಸಿಗಬೇಕು ಅದೇನು ಟ್ರಾನ್ಸ್ಫರ್ ಆಗಬೇಕು ಅದೇನು ನಿಮಗೆ ಇಂಕ್ರಿಮೆಂಟ್ ಆಗಬೇಕು ಯಾವುದು ಆಗ್ತಾನೆ ಇಲ್ಲ ಬರೀ ಫೈಟಿಂಗ್ ಆಗ್ತಾ ಉಂಟು ಕೆಲಸದಲ್ಲಿ ಅಂದಾಗ ಎಣಿಸ್ಕೊಳ್ಳಿ ಅದೇ ಮೂಮೆಂಟಲ್ಲಿ ಸೇಮ್ ಸೇಮ್ ಮೂಮೆಂಟಲ್ಲಿ ನಿಮ್ಮ ಒಡ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವ್ರ ಸಮಸ್ಯೆ ಇಲ್ಲ ಒಂದು ವೇಳೆ ನಿಮ್ಮ ಒಡ ಹುಟ್ಟಿದ್ರ ಸಮಸ್ಯೆಯಲ್ಲಿದ್ದರೆ ನಿಮಗೆ ಅಲ್ಲಿ ಕೂಡ ಸಮಸ್ಯೆ ಆಗಬಹುದು ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಆಗುತ್ತೆ ನಿಮ್ಮ ಒಡ ಸಮಸ್ಯೆ ಆಗೋದು ಇದು ಇಂಟರ್ ಕನೆಕ್ಟೆಡ್ ರೈಟಾ ಹಾಗಾದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದಾಗ ಫೈಟಿಂಗ್ ಇಲ್ಲದೆ ಮೇಂಟೈನ್ ಮಾಡ್ಕೊಂಡು ಹೋದಾಗ ನಿಮ್ಮ ಒಡ ಜೀವನ ಕೂಡ ಚೆನ್ನಾಗಿರ್ತದೆ ನೀವು ಕೂಡ ಚೆನ್ನಾಗಿರ್ತಾರೆ ನೋ ಡೌಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತಿನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ನಮಸ್ತೆ

ಹನ್ನೆರಡನೇ ತಾರೀಕು ಹೌದು ಓಕೆ ಸಮಯ ಹೇಳೀಮಾರಿ ಅವನ ಸಮಯ ಹೇಳಿ ಸಮಯ ಓಕೆ ನಕ್ಷತ್ರ ಹೇಳಿಮ್ಮ ಒಂದು ಅಮ್ಮ ನಿಮ್ಮ ಮಗ ಇದ್ದಾನ ಮನೆಯಲ್ಲಿ ಅವ್ರ ಹತ್ರನೇ ಎಲ್ಲ ಮಾತಾಡಿಸಬೇಕಮ್ಮ ನಿಮಗೆ ಮಾತಾಡಲಿಕ್ಕೇ ಹೆದರಿಕೆ ಆಗ್ತಾ ಉಂಟು ಮಾತಾಡೋದೇ ಸರಿಯಾಗಿ ಮಾತಾಡ್ತಾ ಇಲ್ಲ ರೈಟ್ ತಾನೆ ಓಕೆ ಉಲ್ಟಾ ಉಲ್ಟಾ ಹೇಳ್ತಾ ಇದ್ದಾರೆ ಸೊ ಮಗ ಕೂಡ ಮತ್ತೆ ಉಲ್ಟಾ ಉಲ್ಟಾನೆ ಇರ್ತಾನೆ ಅವನು ಎಲ್ಲಿವರೆಗೆ ಹೋಗಿರ್ತಾನಲ್ಲಮ್ಮ ಎಲ್ಲಿ ಏನೆಲ್ಲ ಅಚೀವ್ ಮಾಡಿರ್ತಾನೆ ಅಲ್ಲಿಂದ ಮತ್ತೆ ಹಿಂದೆ ಬರ್ತಾನಂತು ಅವು ವಾಪಸ್ ಬರ್ತಾನಂತ ಉಂಟು ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಉಂಟು ಅಥವಾ ಅವನು ಯಥಾಸ್ಥಿತಿಗೆ ಹಿಂದೆ ಬರ್ತಾನಂತ ಇಂಡಿಕೇಶನ್ ಉಂಟಮ್ಮ ಅದು ಏನು ಮಾಡ್ತಿರೋ ನನಗಂತೂ ಗೊತ್ತಿಲ್ಲಮ್ಮ ಜಾತಕ ಒಂದು ರೋಹಿಣಿ ನಕ್ಷತ್ರ ರಾಶಿಯ ಜಾತಕ ಮಕರ ಲಗ್ನ ಈಗ ನಡೀತಾ ಉಂಟಮ್ಮ ಅವನಿಗೆ ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ನೋಡಿ ಇವನಿಗೆ ಈ ಜಾತಕದ ಪ್ರಕಾರ ಇವನಿಗೆ ತುಂಬ ಒಳ್ಳೆ ದಿನ ಸ್ಟಾರ್ಟ್ ಆಗೋದು ಮೂವತ್ತರ అంత్రమ్మ ఈగంతొ అలా తాయి ఓకేనా ఈ హలో కేలిస్తదమ్మ ఏ కేల్తారు ఆ ಮೂವತ್ತು ತಾಯಿ ಓಕೆನಾ ಈಗ ಇಪ್ಪತ್ತ ಎಂಟು ಎಂಡಾಗಿ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತದೆ ಇಪ್ಪತ್ತೊಂಬತ್ತು ಈಗ ಇಪ್ಪತ್ತೊಂಬತ್ತು ಬಂತು ಅವನಿಗೆ ಮೊನ್ನೆ ಮೊನ್ನೆಯಿಂದ ಓಕೆ ಇಪ್ಪತ್ತೊಂಬತ್ತು ಬಂತು ಖಂಡಿತವಾಗಿ ಅವನಿಗೆ ಇಪ್ಪತ್ತೊಂಬತ್ತು ಕಳೆದು ಮೂವತ್ತು ಬರಬೇಕು ಮೂವತ್ತು ಬಂದ ನಂತರ ಈ ಜಾತಕ ಬಹಳ ಫೇವರೇಬಲ್ ಆಗುತ್ತೆ ಪರವಾಗಿ ಆಗ ಕಾರ್ಯಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಅನ್ನೋ ಇಂಡಿಕೇಷನ್ ಇದೆ ಆ ಮೂಮೆಂಟಲ್ಲಿ ಅವರಿಗೆ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಬೇಕಪ್ಪ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗಂತೂ ಬರೋದು ಸ್ವಲ್ಪ ಕಷ್ಟ ಈಗೇನಾಗುತ್ತೆ ಗೊತ್ತಾ ಈಗ ಟ್ವೆಂಟಿ ಟು ಟ್ವೆಂಟಿನಲ್ಲಿ ಮಾಡಿದ್ದೇನು ಬರೀ ಸ್ನೇಹಿತರು ಇರಿಟೇಷನ್ ಹಣಕಾಸಿನ ತೊಂದರೆ ಇದೇನೆಲ್ಲ ಮಾಡಿದ್ದಮ್ಮ ಅಯ್ಯೋ ಹೌದಾ ಅಲ್ವಮ್ಮ ಹೇಳಿ ತಾಯಿ ಹಾ ಮತ್ತೆ ಹಾ ಅಂದ್ರೆ ಗೊತ್ತಾಗ್ಬೇಕಾದ್ರೆ ಹೌದಲ್ಲ ಯಾಕಂದ್ರೆ ಜಾತಕ ಕ್ಲಿಯರ್ ಆಗಿ ಇಂಡಿಕೇಶನ್ ಅಥವಾ ಮೂವತ್ತು ಬರುವರೆಗೆ ವೈಟ್ ಮಾಡಿಮತ್ತೆ ತೊಂದ್ರೆ ಇಲ್ಲ ಈಗ ಒಂದು ಮಾತಮ್ಮ ಏನ್ ಕೇಳ್ಬೇಕಮ್ಮ ಹೇಳಿಬಿಡಿ ಏನಮ್ಮ ಮೂವತ್ತರ ನಂತರ ಅಮ್ಮ ಮೂವತ್ತು ಅವ್ನಿಗೆ ಲಗ್ನ ಲೇಟ್ ಮಾಡ್ಬೇಕಮ್ಮ ಬೇಗ ಮಾಡಬಾರ್ದು ಓಕೆನಾ ಮೂವತ್ತರ ನಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಕೂಡ ಒಂದು ಮಾತು ಹೇಳ್ತೀನಿ ಅಮ್ಮ ಹುಡುಗಿಯನ್ನು ಅವನೇ ಹುಡುಕ್ತಾನೆ ಇಂಡಿಕೇಷನ್ ಉಂಟಮ್ಮ ಅವನು ಹುಡುಕ್ಲಿ ಅದ್ರ ಜೊತೆ ಮದುವೆ ಒಳ್ಳೇದಾಗ್ಲಿ ತಾಯಿ ಓಕೆನಾ ರೈಟ್ ಈ ಫೋನ್ಗೆ ಅದು ಏನಾಗುತ್ತಪ್ಪ ಗೊತ್ತಿಲ್ಲಪ್ಪ ರೈಟಾ ಈ ಫೋನ್ಗೇ ಒಂದು ಅಷ್ಟಮಂಗಲ್ ಇಡಬೇಕಾಗುತ್ತೆ ಈಗ ಕ್ಯಾಂಗ್ ಕ್ಯಾಂಗ್ ಕ್ಯಾಂ ಕ್ಯಾಂಗ್ ಕ್ವೀಂ ಕ್ವಯ್ ಕ್ವಯಂ ಕ್ಹಿಂ ಅಲ್ವಾ ಏನು ಮಾಡೋಣ ರೈಟಾ ಕೆಲವೊಂದು ಬಾರಿ ಬಹಳ ಬೇಸರ ಆಗುತ್ತೆ ಆ ರೀತಿಯೆಲ್ಲ ಆಗುವಾಗ ಅಂದರೆ ಈ ಟೆಕ್ನಾಲಜಿ ಎಲ್ಲಿವರೆಗೆ ಹೋಗಿದೆ ಅಂದರೆ ಅದು ಎಂಥದ್ದಲ್ಲೂ ಟೆಕ್ನಾಲಜಿ ಬರ್ತದೆ ಬಟ್ ನಮ್ಮ ಫೋನ್ಗೆ ಮಾತ್ರ ಸರಿಯಾಗುವುದಿಲ್ಲ ಫೋನ್ ಅದು ಏನೋ ಒಂದು ಸಮಸ್ಯೆ ಅದು ಫೋನ್ ಮಾಡದೇನೆ ಫೋನ್ ಬರುತ್ತೆ ಅಂಥ ಫೋನ್ ಅದು ರೈಟಾ ಯಾರಿಗಾದ್ರು ಬೇಕಾದರೆ ಹೇಳಿ ಮ್ಯಾಜಿಕಲ್ ಫೋನ್ ಅದು ಫೋನ್ ಮಾಡ್ಬೇಕಂತೇಳಿ ಆಟೋಮೆಟಿಕ್ಲಿ ಫೋನ್ ಇರ್ತದೆ ರೈಟಾ ಇನ್ನೊಂದು ಕುಯಿಂಗ್ ಕುಯಿಂಗ್ ಕುಂ ಅಂತ ಯಾವಾಗೆಲ್ಲ ಬೇಕು ಆವಾಗೆಲ್ಲ ರೈಟ್ ಅದು ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಓಕೆ ಇಂಥ ಪರಿಸ್ಥಿತಿ ಯಾರಿಗಾದ ಮ್ಯಾಜಿಕಲ್ ಫೋನ್ ಬೇಕಾದ್ರೆ ಹೇಳಿಪ್ಪ ನಾನು ಕಳ್ಸಿಕೊಡ್ತೇನೆ ರೈಟಾ ಅದು ಒಂದು ವಿಷಯ ಗೊತ್ತಾ ನಿಮಗೆ ಅದು ನಾನು ಕೂತ್ಕೊಂಡಾಗ ಮಾತ್ರ ಇಲ್ಲಿ ಬೇರೆ ಲೈವ್ ಆಗುತ್ತಾಗ ಅದು ಏನು ಮಾಡಲ್ಲ ನಾನು ಕೂತಾಗ ಮಾತ್ರ ಅಂದರೆ ನಾನೇ ಸರಿ ಇಲ್ಲ ಅಂತ ಇದೆ ಅಂತ ಬರೀ ರೈಟ್ ಗೊತ್ತಾಯಿತೆ ನಿಮಗೆ ನಾನು ಕೂತಾಗ ಮಾತ್ರ ದುಟ್ಟು ಇಂಟು 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 ಅಥವಾ ಅದು ಮಾತಾಡೋದಿಲ್ಲ ಅಥವಾ ಕುಯಿಂ ಅಲ್ವ ಅದು ಕೂತಾಗ ಅದು ಏನು ಆಗೋದಿಲ್ಲ ಅಂತ ಹಾಗೆ ಸ್ಟುಡಿಯೋದವ್ರು ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ರೈಟಾ ಓಕೆ ಎನಿವೆ ಸೊ ನಮ್ಮ ವೃಷ್ಟಿಕ ಲಗ್ನಕ್ಕೆ ಸಂಬಂಧಪಟ್ಟ ವಿಷಯ ಗೊತ್ತಾಯ್ತೀ ಓಕೆ ಹಾಗಾದರೆ ಯಾವಾಗ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಕಾರ್ಯಕ್ಷೇತ್ರ ಹೋಗ್ತಾರೆ ಓಕೆ ನೋ ಪ್ರಾಬ್ಲಮ್ ಆಗ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿಯಾದಂಥ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಲ್ವಾ ಈಗ ಒಂದು ಮಾತನ್ನು ನೆನಪಿಟ್ಕೊಳ್ವಿ ಈಗ ಎಣಿಸ್ಕೊಳ್ಳಿ ನಿಮ್ಮ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಬಂದಾಗ ನಿಮ್ಮ ಒಡ ಹುಟ್ಟಿದವರು ಹೇಗಿರ್ತಾರೆ ನೋಡಿ ರೈಟಾ ಒಂದು ವೇಳೆ ನಿಮ್ಮ ಕಾರ್ಯಕ್ಷೇತ್ರ ಬಹಳ ಸಮಸ್ಯೆ ಆಯಿತು ಒಡ ಬಹಳ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಬ್ಸ್ಟಗಲ್ಸನ್ನು ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ನೀವು ಮಾಡಲೇಬೇಕಾಗುತ್ತೆ ಅಲ್ವಾ ನೋಡಿ ಇವರಿಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ನಮ್ಮ ಒಂದು ವೃಷ್ಟಿಕಲಗ್ನದವ್ರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲೇ ಮದುವೆ ಯೋಗ ಕ್ರಿಯೇಟ್ ಆಗಿರುತ್ತೆ ರೈಟ್ ತಾನೇ ಓಕೆನಾ ಆ ಮೂಮೆಂಟಲ್ಲಿ ಇವರು ಯಾವುದೋ ರಿಲೇಷನ್ಶಿಪ್ಪಲ್ಲಿ ಬೀಳುವ ಸಾಧ್ಯತೆಗಳು ಅಲ್ವಾ ಯಾರನ್ನೋ ಪ್ರೀತಿ ಪ್ರೇಮ ಮಾಡುವಂಥ ಸಾಧ್ಯತೆಗಳು ಅವರನ್ನೇ ಮದುವೆ ಆಗುವಂಥ ತೀರಾ ತೀರಾ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಅದೊಂದು ಪ್ರಿನ್ಸಿಪಲ್ಸನ್ನು ಇವರ ಕುಟುಂಬದವರು ಫಾಲೋ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಿಮಗೆ ನೀವು ಯಾರ ಜೊತೆ ಇಷ್ಟಪಟ್ಟಿದ್ದಾರೆ ಅವ್ರ ಜೊತೆ ಮದುವೆ ಆಗಲಿಕ್ಕೆ ನಿಮ್ಮನ್ನಂತೂ ಬಿಡಲಿಕ್ಕಿಲ್ಲ ನಿಮ್ಮ ತಂದೆಯೇ ನಿಮಗೆ ವಿಲನ್ ಆಗಿ ಕಾಣಿಸ್ತಾರೆ ಆ ಮೂಮೆಂಟಲ್ಲಿ ನಿಮ್ಮ ತಂದೆಯೇ ಎಗೇನ್ಸ್ಟ್ ಆಗ್ತಾರೆ ಕುಟುಂಬದವರೇ ಎಗೇನ್ಸ್ಟ್ ಆಗ್ತಾರೆ ಕುಟುಂಬದವರು ಏನು ಹೇಳ್ತಾರೆ ಅದು ಬೇಕಾಗಿಲ್ಲ ಅದು ಅವ್ನಿಗೆ ಅವ್ನು ಸರಿ ಇಲ್ಲ ಅವ್ಳು ಸರಿ ಇಲ್ಲ ನಮಗೆ ಇಂಥದ್ದೇ ಬೇಕು ಇಂಥದ್ದಿದ್ರೆ ಮಾಡ್ತೇವೆ ಅನ್ಯತಾ ಮಾಡಲ್ಲ ಇದೆಲ್ಲ ನೀವು ಪ್ರೆಷರನ್ನು ಅಳವಡಿಸಿಕೊಂಡು ಮತ್ತೆ ಹೋಗಿ ಮದುವೆ ಆಗುತ್ತೆ ಎಣಿಸ್ಕೊಳ್ಳಿ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಎಲ್ಲೊಂದು ಕಡೆ ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ವ್ಯಕ್ತಿ ಅಥವಾ ನಿಮ್ಮ ಕುಟುಂಬವನ್ನು ಫಾಲೋ ಮಾಡುವಂಥ ವ್ಯಕ್ತಿ ಅಥವಾ ನಿಮ್ಮ ಕುಟುಂಬದವರಿಗೆ ಪರವಾಗಿಲ್ಲ ಆಗ ನಿಮ್ಮ ಅದೃಷ್ಟದಿಂದ ಆಗ್ಬೋದು ಅಂತ ಹೇಳ್ತೀನಿ ಇಲ್ಲ ಅಂತೇನಿಲ್ಲ ಬಟ್ ಪ್ರೊಸೀಜರ್ ಹಾಗಿರ್ತದೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ರಿಲೇಷನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರನ್ನ ಪ್ರೀತಿ ಪ್ರೇಮ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕಾದ್ರೆ ಮದುವೆ ಜೀವನಕ್ಕೆ ಸಂಬಂಧ ಓಕೆ ಮದುವೆ ಆಗುತ್ತೆ ತುಂಬ ಜನಕ್ಕೆ ಈ ಸಮಯದಲ್ಲಿ ವೃಷ್ಟಿಕ ಮದುವೆ ಆಗುತ್ತೆ ನಾನು ಹೇಳೋದಾದ್ರೆ ಏನು ಗೊತ್ತಾ ವೃಷ್ಟಿಕ ಮದುವೆ ವಿಚಾರ ಅವಸರ ಮಾಡಬಾರ್ದು ಅಲ್ವಾ ಸ್ವಲ್ಪ ಡಿಲೇ ಮಾಡಬೇಕು ನಾನು ಹೇಳಿದರೆ ಟ್ವೆಂಟಿ ಸಿಕ್ಸ್ ಕಳೆದ ನಂತರ ಇಪ್ಪತ್ತಾರು ಬಂದ ನಂತರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಈ ಸಮಯದಲ್ಲಿ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಪರವಾಗಿಲ್ಲ ಅಂತ ಆಗ ಪರವಾಗಿಲ್ಲ ಏನೋ ಒಂದು ಒಂದು ಒಳ್ಳೆ ರಿಸಲ್ಟ್ ಇಲ್ಲ ಟ್ವೆಂಟಿ ಸಿಕ್ಸಲ್ಲಿ ಎಕ್ಸಾಕ್ಟ್ ಮ್ಯಾರೇಜ್ ಯೋಗ ಕ್ರಿಯೇಟ್ ಆಗಿರ್ತದೆ ತುಂಬ ಜನಕ್ಕೆ ಟ್ವೆಂಟಿ ಸಿಕ್ಸಲ್ಲೇ ಮ್ಯಾರೇಜ್ ಆಗಿರ್ತದೆ ಬಟ್ ನಾನು ಹೇಳಿದರೆ ಅಂಥದ್ದೇನಾದರೂ ಸಮಸ್ಯೆ ಉಂಟು ಅಂತಾದಾಗ ಡಿಲೇ ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ಆನಂತರ ಆ ನೋಡ್ಕೊಳ್ಳಿ ನಿಮ್ಮ ಸೆವೆಂತ್ ಲಾರ್ಡ್ ಹೇಗಿದ್ದಾನೆ ಅಲ್ವಾ ಎರಡನೇ ಮನೆ ಅಧಿಪತಿ ಹೇಗಿದ್ದಾನೆ ಇದನ್ನೆಲ್ಲ ನೋಡ್ಕೊಂಡು ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಆನಂದರೆ ಇನ್ನೊಂದು ವಿಚಾರ ಏನುಂಟಂದ್ರೆ ಆ ಒಂದು ವೇಳೆ ಇದು ಗಂಡು ಮಕ್ಕಳು

ಜಾತಕ ಅಂತ ಇಟ್ಕೊಳ್ಳೋಣ ಹಾಗೇನಾಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನನ್ನ ಏಜ್ ಸೀರೀಸಲ್ಲಿ ಇವರು ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವಿದೇಶ ಪ್ರಯಾಣ ಮಾಡ್ಬೋದು ದೂರ ಹೋಗ್ಬೋದು ಕೆಲಸಕ್ಕೆ ಬೇಕಾಗಿ ದೂರ ಹೋಗು ಕೆಲವರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಅವರ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ ಕುಟುಂಬದವ್ರು ಬಿಸ್ನೆಸ್ ಮಾಡ್ತಾರೆ ಅಥವಾ ತಂದೆಯೇ ಬಿಸ್ ಅದನ್ನು ಕೂಡ ಅವ್ರು ಫಾಲೋ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ನೋಡ್ಕೊಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಇವರಿಗೆ ಟ್ವೆಂಟಿ ಟು ಟ್ವೆಂಟಿ ನನ್ನ ಏಜ್ ಸೀರೀಸ್ ಕೆಲವೊಂದು ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳು ತೀರಾ ತೀರ ಜಾ ಬಹಳ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿಯೇ ಮಾಡ್ತದೆ ಅಲ್ವಾ ಸ್ವಲ್ಪ ಮಟ್ಟಿಗೆ ನೋಡಿ ನೋಡಿ ಅಲ್ಲಿ ಒಂದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಧಾರ್ಮಿಕತೆಯನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಧರ್ಮವನ್ನು ಫಾಲೋ ಮಾಡಬೇಕಾಗುತ್ತೆ ಆ ಮೂಮೆಂಟಲ್ಲಿ ಪರವಾಗಿಲ್ಲ ಅಲ್ವಾ ಒಟ್ಟಾರೆಯಾಗಿ ಹೋದಾಗ ತೊಂದರೆ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ವೃಷ್ಟಿಕಲಗನವ್ರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆ ರೈಟ್ ಆಗಿ ಗೊತ್ತಾಯ್ತು ನೆಕ್ಸ್ಟ್ ತರ್ಟಿ ಬಂದಾಗ ತರ್ಟಿ ಬಂದಾಗ ಮಾತ್ರ ಚೆನ್ನಾಗಿರಲ್ಲ ತರ್ಟಿ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಒಂದು ವೇಳೆ ನೀವು ಕೆಲಸದಲ್ಲಿ ಇದ್ರೆ ತರ್ಟಿಯ ಒಂದು ಏಜ್ ಸಿರೀಸ್ ಒಳ್ಳೆ ರೀತಿ ರಿಸಲ್ಟ್ ಕೊಡ್ಬೋದು ನಿಮಗೆ ಇಲ್ಲಾಂದರೆ ಕೆಲವೆಲ್ಲ ಅಚಾನಕಾದ ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ನು ಅನುಭವಿಸ್ತೀರ ಆದ ಪ್ರಾಬ್ಲಮ್ ಸಡನ್ನಾಗಿ ಗೇನ್ ಆಗೋದು ಸಡನ್ ಲಾಸ್ ಆಗೋದು ಕೆಳಗಡೆ ಬೀಳೋದು ತೊಂದರೆ ಆಗೋದು ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ಒಡ ಹುಟ್ಟಿದವ್ರಿಗೂ ಸಮಸ್ಯೆ ಕ್ರಿಯೆ ಇದೆಲ್ಲ ಸಮಸ್ಯೆಗಳನ್ನು ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸಲ್ಲಿ ಅನುಭವಿಸ್ತೀರ ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಕುಟುಂಬದ ಮುಖಾಂತರ ಸಮೇತ ನೀವು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಸೊ ಇದನ್ನು ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಇವರಿಗೆ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ತುಂಬ ಚೆನ್ನಾಗಿರಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಸಮೇತ ತುಂಬ ಚೆನ್ನಾಗಿರೋದೇ ಇಲ್ಲ ರೈಟಾ ಇದು ವಿಷಯ ತುಂಬ ಸ್ಟ್ರಗಲ್ ಆಗಿರ್ತದೆ ತುಂಬ ಇರಿಟೇಷನ್ ಆಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಈಗ ಅಣಿಸ್ಕೊಳ್ಳಿ ನಿಮ್ಮ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಚೆನ್ನಾಗಿರಬೇಕು ಅಂತ ಇಟ್ಕೊಳ್ಳೋಣ ಓಕೆನಾ ತರ್ಟಿ ಟು ತರ್ಟಿ ನೈನ್ನ ಎ ಸೀರೀಸ್ ನನಗೆ ಚೆನ್ನಾಗಿರಬೇಕಪ್ಪ ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು ನಾನು ಎಂಜಾಯ್ ಮಾಡಬೇಕು ಮನೆ ಚೇಂಜ್ ಆಗಬೇಕು ಕೆಲಸದಲ್ಲಿ ಆ ಒಂದು ಉನ್ನತ ಮಟ್ಟ ಬರಬೇಕು ಇದೆಲ್ಲ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಇದೆಲ್ಲ ಉಂಟು ಅಂತ ಇಟ್ಕೊಳ್ಳೋಣ ಸೊ ಏನಾಗುತ್ತೆ ಗೊತ್ತಾ ನೀವೇನು ಮಾಡಬೇಕು ಗೊತ್ತಾ ನಿಮ್ಮ ಒಡ ಹುಟ್ಟಿದವರು ಸೇವೆ ಮಾಡಿ ಅಂತೆ ಅಷ್ಟೇ ನಿಮ್ಮ ಒಡ ಹುಟ್ಟಿದವ್ರಿಗೆ ಏನು ಬೇಕಾದ್ರಾಗಲಿ ಅವರ ಸೇವೆ ಮಾಡಿ ಅವ್ರಿಗೆ ಏನು ಬೇಕಾದನ್ನು ತಂದುಕೊಡಿ ಅವ್ರ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿ ಅಂತ ಹೇಳ್ತೇನೆ ಇರುವುದು ಬೇಕಾಗಿಲ್ಲ ನೀವು ಅವ್ರ ಜೊತೆ ಮಾತಾಡಿ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಾ ಬನ್ನಿ ಆನಂತರ ನಿಮಗೆ ಮದುವೆ ಆಗಿದರೆ ನಿಮ್ಮ ಪಾರ್ಟ್ನರ್ನ ಕುಟುಂಬದವರ ಇರ್ತಾರೆ ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಚೆನ್ನಾಗಿರಿ ಈಗ ನಿಮಗೆ ತರ್ಟಿ ಟು ತರ್ಟಿ ನೈನ ಏಜ್ ಸಿರೀಸಲ್ಲಿ ಅದೇನು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಅದು ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ಟ್ರೈ ಮಾಡಿ ನೋಡಿ ಆಗಿ ಬರಲ್ಲ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅಲ್ವಾ ಸೊ ತುಂಬ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂಥದ್ದು ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಈ ಜಾತಕಕ್ಕೆ ಮನೆ ವಿಚಾರ ಜಾಗದ ವಿಚಾರ ತಾಯಿ ವಿಚಾರ ಆನಂತರ ಅಲ್ವಾ ಸೊ ವಾಹನದ ವಿಚಾರ ಇದೆಲ್ಲ ಸಮಸ್ಯೆ ಆನಂತರ ಮದುವೆ ಜೀವನ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯ ಹಾಗಾದರೆ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ನನಗೆ ಚೆನ್ನಾಗಿರಬೇಕಪ್ಪ ಸೊ ಈ ಒಂದು ಪ್ರಿನ್ಸಿಪಲ್ಸನ್ನು ನೀವು ಫಾಲೋ ಮಾಡಿದ್ರಿ ಬರೇ ವೆರಿ ಸಿಂಪಲ್ ಪ್ರಿನ್ಸಿಪಲ್ಸ್ ಏನೂ ಇಲ್ಲ ಅದರಲ್ಲಿ ಬರೇ ನಿಮ್ಮ ಒಡ ಅಲ್ವಾ ಈಗ ಈಗ ಕೆಲವರು ಕಂಪ್ಲೇಂಟ್ ಏನು ಸರ್ ನನಗೆ ಒಡ ಹುಟ್ಟಿದವರಲ್ಲ ಪರವಾಗಿಲ್ಲ ಒಡ ಹುಟ್ಟಿದ್ರೆ ಅಕ್ಕಪಕ್ಕದ ಮನೆಯವರು ಇರ್ತಾರೆ ತಾನೆ ನಿಮ್ಮ ಸರೌಂಡಿಂಗ್ಸ್ ಇರ್ತಾಯಿರ್ತಾನೆ ಅಲ್ಲಿ ಯಾರಿಗೂ ತೊಂದರೆ ಅಂತೂ ಕ್ರಿಯೇಟ್ ಆಗಿರ್ತದೆ ಯಾರೋ ಅನ್ನು ಅನುಭವಿಸ್ತಾನೆ ಇರ್ತಾರೆ ಅದು ಡೆಫಿನೆಟ್ ಆಗಿ ಸೊ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಬಹಳ ಇರ್ತಾರೆ ಅಲ್ಲಿ ಯಾರೋ ಅರ್ಥ ಅಳ್ತಾ ಅಳ್ತಾನೆ ಇರ್ತಾರೆ ಯಾರೋ ತೊಂದರೆ ಇರ್ತಾರೆ ಅವರಿಗೆ ಸಾಂತ್ವನ ಹೇಳಿ ಅವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ತುಂಬ ಚೆನ್ನಾಗಿ ಅದು ನಿಮ್ಮ ಪಾಲಿಗೆ ವರ್ಕ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅರ್ಥ ಆಯ್ತು ನಿಮಗೆ ಹಾಗಾದರೆ ನಮ್ಮ ಒಂದು ವೃಷ್ಟಿಕ ಲಗ್ನಕ್ಕೆ ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿನ್ ಏರಿ ಏನಪ್ಪ ಮಾಡಬೇಕು ಇಷ್ಟ ಮಾಡ್ಬೇಕು ಬೇರೇನು ಮಾಡುವಂಥ ಅಗತ್ಯ ನನ್ನ ಲೆಕ್ಕದ್ ಖಂಡಿತ ಅಲ್ಲ ಒಂದು ಮದುವೆ ಆಗಿದ್ರೆ ನಿಮ್ಮ ನಿಮ್ಮ ಗಂಡ ಅಥವಾ ಹೆಂಡತಿ ಕುಟುಂಬವನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಸಹಾಯ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಆಗ ಅದು ಕೂಡ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಇಲ್ಲಾಂದರೆ ಏನಾಗುತ್ತೆ ನಿಮಗೆ ಕೆಲವೊಮ್ಮೆ ನಿಮಗೆ ಕಾರ್ಯಕ್ಷೇತ್ರ ಅದೇನು ಉನ್ನತ ಬೇಕು ಅದು ಬರುವುದಿಲ್ಲ ಅಂತ ಹೇಳ್ತೇನೆ ಉನ್ನತ ಕಾರ್ಯಕ್ಷೇತ್ರ ಉನ್ನತ ಮಟ್ಟ ಬೇಕು ಆ ಬ್ಯಾಚ್ ಪಡ್ಕೊಳ್ಬೇಕು ನೀವು ನಿಮ್ಮ ನೇಮ್ ಆಗಬೇಕು ನಿಮ್ಮ ಫೇಮ್ ಆಗಬೇಕು ಅದೆಲ್ಲ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಒಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಹೇಳಿ ಓಕೆನಾ ನಿಮಗೆ ಒಂದು ಈ ಕ ವೃಷ್ಟಿಕ ಲಗ್ನದವ್ರಿಗೆ ತೊಂದರೆಗಳಿಂದ ಪಾರಾಗಲಿಕ್ಕೆ ಏನು ಬೇಕಪ್ಪ ಸಿಂಪಲ್ ರೆಮಿಡಿಯನ್ನು ಹೇಳಿದ್ದೇನೆ ನೀವು ಫಾಲೋ ಮಾಡಿ ನೋಡಿ ಅಂತ ಹೇಳಿದೆ ನಾನು ಹೇಳ್ತೀನಿ ಇಷ್ಟ ನೀವು ಫಾಲೋ ಮಾಡಿ ನೋಡಿ ನೋಡಿ ನಿಮಗೆ ಒಂದೆರಡು ಮೂರು ತಿಂಗಳು ಹೋಗುವಾಗ್ಲೇ ಒಂದು ಎರಡು ತಿಂಗಳು ಹೋಗಲು ಅದೇನು ರಿಸಲ್ಟ್ ಅಲ್ಲಿಗೆ ಶುರು ಆಗುತ್ತೆ ನೋಡಿ ಅದೇನು ನಿಮ್ಮ ಲೈಫಲ್ಲಿ ಚೇಂಜಸ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ನಮ್ಮ ಲೆಕ್ಕದಲ್ಲಿ ಬರಬೇಕಪ್ಪ ಮತ್ತೆ ಗೊತ್ತಿಲ್ಲ ಮತ್ತೆ ಕೂಡ ಬಂದಿಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಅದೇನೋ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಇರಬೇಕಂತ ಅದು ಇಂಡಿಕೇಶನ್ ಅಲ್ವಾ ಯಾಕಂದ್ರೆ ನಿಮ್ಮ ಕರ್ಮ ಏನುಂಟು ಆ ನಿಮ್ಮ ಕರ್ಮನೇ ನಿಮ್ಮ ಜಾತಕವನ್ನು ಕ್ಲನ್ಸಿಂಗ್ ಮಾಡ್ತಾರೆ ಬೇರೆ ಏನು ಕೂಡ ಬೇಕಾಗಿಲ್ಲ ನೀವೇನು ಕರ್ಮ ಮಾಡ್ತೀರಾ ನೀವು ಯಾವ ರೀತಿ ಹೋಗ್ತಾ ಯಾವ ವೇ ಅಲ್ಲಿ ಹೋಗ್ತಾ ಇದ್ದೀರಾ ಯಾರ ಜೊತೆ ಹೇಗೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಅಲ್ವಾ ಅಥವಾ ನಿಮ್ಮ ಥಾಟ್ಸ್ ಪ್ಯಾಟರ್ನ್ ಏನಿದೆ ಏನು ಮಾಡ್ತೀರಾ ಅದು ಕರ್ಮ ಅದರ ಮುಖಾಂತರ ಈ ಒಂದು ಜೀವನ ಏನು ಕ್ರಿಯೇಟ್ ಆಗುತ್ತೆ ಅಲ್ವಾ ಅದಕ್ಕೆ ಆ ಆ ಭಾವಗಳಿಗೆ ಸಂಬಂಧ ಈಗ ಫಾರ್ ನೀವು ಏನು ಬೇಕಾದ ಒಂದು ಕೆಲಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾವ ಆಕ್ಟಿವೇಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಹಣಕಾಸಿನ ಡೀಲ್ ಮಾಡ್ತಾ ಇದ್ದೀರಿ ಹಣಕಾಸು ನಿಮ್ಮ ಎರಡನೇ ಮನೆ ಆಕ್ಟಿವೇಟ್ ಆಯ್ತು ಈಗ ಅಲ್ವಾ ಹಣಕಾಸು ಕೊಟ್ಟಿರ್ತಾನೆ ಎರಡನೇ ಮನೆ ಆಕ್ಟಿವೇಟ್ ಆಯಿತು ಅಲ್ವಾ ನೀವು ಟ್ರಾವೆಲಿಂಗ್ ಮಾಡಿದ್ರಿ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರಿ ಮನೆಯಿಂದ ಹೊರಗೆ ಮೂರನೇ ಮನೆ ಆಕ್ಟಿವೇಟ್ ಆಗಲೇ ಇಲ್ಲ ಅಂದ್ರೆ ಹೋಗೋದಿಲ್ಲ ನೀವು ಅಂತ ಬರೀ ರೈಟ್ ನೀವು ವಾಹನ ತಗೊಂಡ್ರಿ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅಥವಾ ನೀವು ಜಾಗ ಮಾಡಲಿಕ್ಕೆ ಪ್ರಯತ್ನ ನಿಮ್ಮ ನಾಲ್ಕನೇ ಮನೆ ಆಕ್ಟಿವೇಟ್ ಆಗಲೇಬೇಕಿಲ್ಲ ಅಂತ ಆಗುವುದೇ ಇಲ್ಲ ರೈಟಾ ಓಕೆನಾ ಅದೇ ರೀತಿ ನೀವು ಪ್ರೀತಿ ಪ್ರೇಮ ಸ್ನೇಹಿತರು ವಿದ್ಯೆ ಹೀಲಿಂಗ್ ಪ್ರೊಫೆಷನ್ ಇದೆಲ್ಲ ಬಂದ್ಬಿಟ್ಟು ಐದನೇ ಮನೆ ಆಕ್ಟಿವೇಟ್ ಆಗಿರಬೇಕು ಅನ್ಯತೆ ಆಗಲ್ಲದು ಅಲ್ವಾ ಸೆವೆಂತ್ ಹೌಸ್ ಮದುವೆ ಮದುವೆಗೆ ಸಂಬಂಧ ಸಂಬಂಧಪಡದೆ ಮದುವೆ ಮದುವೆ ರಿಲೇಷನ್ಶಿಪ್ ಅಥವಾ ನಿಮ್ಮ ಟ್ರಾವೆಲಿಂಗ್ ಅಥವಾ ನಿಮ್ಮ ಬಿಸ್ನೆಸ್ ಏನೇ ಇದ್ರೂ ಕೂಡ ಅದಾಗಬೇಕು ಸೆವೆಂತ್ ಹೌಸ್ ಆಕ್ಟಿವೇಟ್ ಆಗಲೇಬೇಕು ಅಲ್ವಾ ಅಥವಾ ಅದನ್ನು ಮಾಡಿದಾಗ ಸೆವೆನ್ ಹೌಸ್ ಆಲ್ರೆಡಿ ಆಕ್ಟಿವೇಟ್ ಆಗುತ್ತೆ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಏನೇ ಮಾಡಿದರೂ ಕೂಡ ನೀವು ಒಳ್ಳೇದು ಮಾಡ್ತೀರಾ ನೀವು ಕೆಟ್ಟದ್ದು ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟದ ಒಂದು ಭಾಗ ನಾವಲ್ಲಿ ಆಲ್ರೆಡಿ ಆ್ಯಕ್ಟಿವೇಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಒಳ್ಳೆ ರಿಸಲ್ಟಾ ಅದು ಕೆಟ್ಟ ರಿಸಲ್ಟಾ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡವನೇ ಜಾಣ ಅವ್ನು ಲೈಫಲ್ಲಿ ಗೆದ್ದು ಬಿಡ್ತಾನೆ ಲೈಫು ತುಂಬ ಚೆನ್ನಾಗಿರ್ತದೆ ಲೈಫಲ್ಲಿ ಎಂಜಾಯ್ ಮಾಡ್ತಾರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೇನೆ ರೈಟಾ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಇವರಿಗೆ ವಿಶೇಷವಾಗಿ ನೋಡಿ ತರ್ಟಿ ಟು ಎ ಏಸೀರಿಸಲ್ಲಿ ನಿಮಗೆ ಕೆಲಸಕ್ಕೆ ಬೇಕಾಗಿ ಹೊರಗಡೆ ಹೋಗಬೇಕಾದಂಥ ಅನಿವಾರ್ಯತೆ ಬರ್ಬೋದು ಖಂಡಿತ ಹೋಗಿ ಅಂತ ಹೇಳ್ತೇನೆ ಬಟ್ ಕಾರ್ಯಕ್ಷೇತ್ರದಲ್ಲಿ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಉನ್ನತ ಮಟ್ಟ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಬಟ್ ನಿಮ್ಮ ತರ್ಟಿ ಟು ಎ ಸಿ ನಿಮ್ಮ ಒಡ ಹುಟ್ಟಿದವರ ಸಮಸ್ಯೆಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಅವರನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ಫೋರ್ಟಿ ಟು ಫೋರ್ಟಿ ನೈನ್ ಅದು ಕೂಡ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ಯಾಕಂದರೆ ತುಂಬ ತುಂಬಾ ಸ್ಟ್ರಗಲ್ ಅನುಭವಿಸ್ತಿರೋ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಡೆ ರಾಹು ಮತ್ತು ಶನಿ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ ತುಂಬ ತೊಂದರೆಗಳನ್ನು ಅನುಭವಿಸ್ತೀರ ನಲ್ವತ್ತರಿಂದ ನಲ್ವತ್ತೊಂಬತ್ತರ ಎ ಸಿರೀಸಲ್ಲಿ ಮನೆ ವಿಚಾರ ಜಾಗದ ವಿಚಾರ ಮೋಸ ಹೋಗುವಂಥದ್ದು ಯಾ ಅಲ್ವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕೆಲಸದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ನಿಮ್ಮ ತಂದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಕುಟುಂಬ ಜೀವನ ಪ್ರಾಬ್ಲಮ್ ಆಗುವಂಥದ್ದು ಇದೆಲ್ಲ ಮೇ ಬಿ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಸೊ ಇದನ್ನು ಕೂಡ ಕ್ಲೆನ್ಸಿಂಗ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಟೆಕ್ನಿಕ್ಸ್ ಇರ್ತದೆ ಹೇಗಪ್ಪ ಅದನ್ನು ಕ್ಲೆನ್ಸಿಂಗ್ ಮಾಡಬೇಕಾದ್ರೆ ಬಟ್ ಒಂದು ವಿಚಾರ ಏನಾದರೂ ಅಂದರೆ ಇಲ್ಲಿ ಏನಾದರೂ ನೀವು ನಿಮ್ಮ ಹಿರಿಯ ವ್ಯಕ್ತಿಗಳಿಗೆ ನಾನು ಹೇಳ್ತೀನಿ ಹಿರಿಯ ವ್ಯಕ್ತಿಗಳಿಗೆ ಯಾರಾದರೂ ಹಿರಿಯ ವ್ಯಕ್ತಿಗಳಿದ್ದಾರೆ ನಿಮ್ಮ ಕುಟುಂಬದಲ್ಲಿದ್ದಾರೆ ಇಲ್ಲಾಂದರೆ ಅನಾಥಾಶ್ರಮದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ನೀವು ಸೇವೆಯನ್ನು ಕೈಗೊಂಡಾಗ ಅಥವಾ ನಿಮ್ಮ ಸ್ಯಾಲ್ರಿಯಿಂದ ಅವರ ಸೇವೆಗೆ ಹಣಕಾಸನ್ನು ನೀವು ಕೊಟ್ಟಾಗ ಏನು ಬೇಕಾದರೂ ಅಲ್ವಾ ಆಗ ನಿಮ್ಮ ಫೋರ್ಟಿ ಟು ಫೋರ್ಟಿನನ್ನು ಏಜ್ ಸೀರೀಸ್ ಏನು ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದರೆ ಫೋರ್ಟಿ ಟು ಫೋರ್ಟಿ ನೈನ್ ಮೇ ಬಿ ಯಾರಿಗೂ ಅಷ್ಟು ಸುಲಭದಲ್ಲಿ ವರ್ಕ್ ಆಗಲ್ಲ ಯಾಕಂದರೆ ತುಂಬ ಜನ ಅದರಲ್ಲಿ ಮೋಸ ಹೋಗ್ತಾರೆ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದು ಯಾಕಂದರೆ ರಾಹುವಿನ ಒಂದು ಇನ್ಫ್ಲುಯನ್ಸ್ ಏನು ಅಲ್ಲಿ ವಿಶೇಷ ರೀತಿಯಲ್ಲಿ ಬಂದಿರ್ತದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇದು ವಿಚಾರ ಅಲ್ವಾ ಸೊ ಇನ್ನು ಇದನ್ನು ಹೇಗೆಲ್ಲ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಖಂಡಿತ ಹೇಳ್ಕೊಡ್ತೇನೆ ಪರವಾಗಿಲ್ಲ ಈ ಕಾರ್ಯಕ್ರಮ ಸೋಮವಾರದಿಂದ ಶುಕ್ರವಾರದವರೆಗೆ ಮುಂದಿನ ವಾರದಿಂದ ಶುರು ಆಗುತ್ತೆ ಸೊ ಸೋಮವಾರ ಖಂಡಿತ ಇದ್ದೇ ಇರ್ತಾನೆ ಸೊ ಕಾರ್ಯಕ್ರಮನ ಖಂಡಿತ ವೀಕ್ಷಣೆ ಮಾಡಿ ನಿಮ್ಮವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆಂಟರಿಷ್ಟರಿಗೆ ದಯವಿಟ್ಟು ಹೇಳಿ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ದೈಜಿ ವರ್ಲ್ಡ್ ಬಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಈ ಪ್ರೋಗ್ರಾಮ್ ಬರುತ್ತೆ ದಯವಿಟ್ಟು ನೋಡಿ ಅಂತ ತುಂಬ ಚೆನ್ನಾಗಿದೆ ಓಕೆ ಒಂದು ಅಷ್ಟು ಒಂದು ನಾಲೆಜ್ ಅವರಿಗೆ ಕೂಡ ಅದು ಸ್ಪ್ರೆಡ್ ಅಂತೂ ಆಗಿ ಆಗಿದೆ ಬಟ್ ಈಗ ಸಮಯ ಮೀರ್ದೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾದದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್